ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯ ಹಾಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಾಕಿ ಅಡಗಿಸಿಕೊಳ್ಳಿ. ಸಾಕಾಡಿದ್ದು ಓದ್ಕೊಳ್ರ ಕೂತ್ಕೊಂಡು. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ, ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಾನೆ. ನಕ್ಷತ್ರಗಳು ಹೊಳೆಯುತ್ತವೆ, ಆದ್ರೆ ಗ್ರಹಗಳು ಹೊಳೆಯುವುದಿಲ್ಲ. ಭೂಮಿಗೂ ಸೂರ್ಯನಿಗೂ ಇರುವ ಅಂತರ 150 ಮಿಲಿಯನ್ ಕಿಲೋಮೀಟರ್ಗಳು. ಯಾರೇ ಅದು? ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣವೆನ್ನುತ್ತಾರೆ. ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣವೆನ್ನುತ್ತಾರೆ. ಚಂದ್ರ ಮತ್ತು ಭೂಮಿ ನಡುವೆ ಸೂರ್ಯ ಬರಲು ಸಾಧ್ಯವೇ ಇಲ್ಲವಾದ್ದರಿಂದ ಭೂಮಿ ಗ್ರಹಣ ಎಂಬುದು ಇಲ್ಲವೇ ಇಲ್ಲ. ಈ ಸಮುದ್ರದಾಚೆ ಏನಿದೆ ಗೊತ್ತಾ? ಗೊತ್ತು ಕಣಿ, ದೊಡ್ಡೊಂದ್ ದೀಪ. ಆ ದೀಪದೊಳಗೆ ದೊಡ್ಡ ಮನೆ. ಏ ಹೋಗೆ, ಬರೀ ಬಿಡ ಬಿಡ್ಬೇಡ, ಬಾರೆ ಭೂಮಿ, ಕಪ್ಪೆ ಗುಡ್ಕೊತಾನ. ಏ ಶಶಾಂಕ, ಈ ಹೂ ಎಲ್ಲಿಂದ ಬರುತ್ತೋ? ಮೇಲ್ಗಡೆ ಕಾಡಿಲ್ವಾ, ಅಲ್ಲಿ ಉದ್ರಿದ್ದು ಕೊಚ್ಕಂಡು ಬರುತ್ತೆ. ಕಾಳಜಿನ ಕೇಳಿಸಿದ್ರೆ ಕೋಲ್ ತಗೊಂಡ್ ಬರ್ತಾನೆ. ಗಾಂಧಿ ತಾತ ಬ್ರಿಟಿಷರು ನೋಡ್ಕೊಂಡ್ರೆ ಈ ಕಾಳಜ್ಜ ನಮ್ಮ ನೋಡ್ಕೊಂಡ್ ಬರ್ತಾನೆ.
ಹಲೋ ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೊರಡಪ್ಪ, ಬೇಗ ಬರೋಕ್ಕಾಗಲ್ವೇನ? ನೋಡಿದ್ಯಾ, ಈ ವಿಲೇಜ್ ಅಲ್ಲಿ ನನ್ಗೆ ಎಷ್ಟು ರೆಸ್ಪೆಕ್ಟ್. ಕೂತಿದ್ದ ಜಾಗನ ನನಗೆ ಅಂತ ಬಿಟ್ಕೊಟ್ಟ. ಅಯ್ಯೋ ಬಿದ್ದು, ಅವ್ನ ಜಾಗ ಬಿಟ್ಟಿದ್ದು ನಿನಗೋಸ್ಕರ ಅಲ್ಲ, ನಿನ್ ಜೊತೆ ಬಂದಲ್ಲ ನೆಗ್ರಿ ಸುಂದ್ರಿ ಅವನ್ ಲವ್ವರು, ಅವಳ ಪಕ್ಕದಲ್ಲಿ ಕೂತ್ಕೊಡಕ್ಕೆ ಒಂದು ನೆಪ ಬೇಕಿತ್ತಷ್ಟೇ. ಯೋ, ಅಲ್ಲಿ ನೋಡು ಅವನು ಹೇಗೆ ಅಲ್ಲಿ ಕಿಸಿತಿದ್ದಾನೆ. ಅವನು ಕಿಸಿತಿದ್ದಾನೆ. ಬೋಟಲ್ಲಿ ಈ ತರ ಲವ್ ಸ್ಟೋರೀಸ್ ಎಲ್ಲ ನಡೆಯುತ್ತಾ? ಮತ್ತೆ ನೋಡ್ತಾ ಇರು, ಅವರು ಹೂ ಬರೆಸ್ಕೊಂಡು ಕಚ್ಚಿಟ್ ಕೆಳಗೆ ಬೀಳಿಸ್ತಾನೆ. ಅವನು ನಿಂತ್ಕೊಂಡು ಕಣ್ಣು ಗೊತ್ಕೋತಾನೆ. ಗೊಣ್ಣೆ ಖರ್ಚಿಗೆ ಮುದ್ಕೊಡ್ತಾವನೆ. ನಂಬಿಲ್ಲವ್ವ, ಹೀರೋ ಹೀರೋಯಿನ್ ಹತ್ರ ಬರ್ತಾ ಇದ್ದಾನೆ. ಬಂದ ಬಂದ ಬರ್ತ ನುಡಿಗವಿ. ಸರಿ ಕೂತ್ಕೊಳ್ರೆ. ಗೋಣಿ ವಾಲ್ತಾ ಐತೆ, ಅಂಟ್ಕೊಂಡು ಕೂತ್ಕೊಂಡ್ಬಿಟ್ರು. ಭೂಮಿಕಾ, ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಏನಮ್ಮ ಬೆಳಗ್ ಬೆಳಗ್ ಕಾಂಪ್ಲಿಮೆಂಟ್? ಅವಳು ಹೊಗಳ್ತಿರೋದು ನನ್ನನ್ನಲ್ವ. ಹಿಂದೆ ಕೂತಿದ್ದ ನೋಡು ಅವನ್ನ, ಸಿಗ್ನಲ್ ನೋಡಿಗ. ಯಾರ್ ಯಾರ ಲವ್ ಮಾಡಿದ್ರು ಗೊತ್ತಾಗ್ಬಿಡ್ತಾ ನಿಮ್ಗೆ? ಓ, ಅವ್ರ ಫೇಸ್ ನೋಡಿದ್ರೆ ಸಾಕು, ಹೇಳ್ಬಿಡ್ತೀನಿ. ಸರಿ, ನಾನ್ ಯಾರನ್ನ ಲವ್ ಮಾಡ್ತೀನಿ ಹೇಳಿ ನೋಡೋಣ. ನಂಗೆ ಗೊತ್ತಿಲ್ಲಪ್ಪ, ನೀನ್ ಎಲ್ರ ಹತ್ರ ಒಂದೇ ತರ ಇರ್ತೀಯ. ಯಾರು ನಿನ್ನ ಲವರ್? ನೀನೆ. ಏ ತರ್ಲೆ ಮಾಡ್ಬೇಡ್ವಾ. ನಿಜವಾಗ್ಲು ಕಣೆ, ನಾನ್ ನಿನ್ನೆ ಲವ್ ಮಾಡ್ತಿದ್ದೀನಿ. ತಮಾಷೆ ಮಾಡೋಕೆ ಒಂದು ಮಿತಿ ಇರಬೇಕು. ಹಾಯ್ ಸುಶಾಂತ್. ಹಾ, ಹಲೋ ಕುಡ್ಮಿ, ಏನು ಬೋಟಲ್ಲಿ ಓದ್ತಾ ಇದೀಯಾ? ಎಕ್ಸಾಮ್ ಒಂದು ವಾರ ಇಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕಾಗತ್ತಾ? ನೀನು ಓದಿ ಎಷ್ಟು ಮಾರ್ಕ್ಸ್ ತೆಗಿತೀಯೋ ಅದಕ್ಕಿಂತ ಜಾಸ್ತಿ ನಾವಿಬ್ರು ಓದ್ದೇನೆ ತೆಗಿತೀವಿ. ಚಾಲೆಂಜ್? ನಮ್ಮ ಅಪ್ರಾಣೆ ನೀವಿಬ್ರು ಉದ್ಧಾರ ಆಗಲ್ಲ, ಅದಕ್ಕೆ ನಿಮ್ಮಿಬ್ರು ಜೋಡಿ ಸರಿಯಾಗಿದೆ. ಇನ್ನೊಂದು ಲವ್ ಎಪಿಸೋಡ್ ಶುರು ಆಯ್ತು. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟೈಪ್ ಲವ್, ಲೆಟರ್ ಜೊತೆ ರೋಸ್ ಬೇರ್ ಕೊಡ್ತಿದ್ದಾನೆ. ಅವ್ನು ಯಾರೋ ದಟ್ಟ, ಸರಿಯಾಗಿ ಲವ್ ಮಾಡಕ್ಕೆ ಬರಲ್ಲ. ಎಲ್ಲೋ ರೋಸು ಫ್ರೆಂಡ್ಶಿಪ್ ಸಿಂಬಲ್ಲು, ಪ್ರೀತಿ ಸಂಕೇತ ರೆಡ್ ರೋಸ್. ಸಾರಿ ಸರ್, ನನ್ನಿಂದ ನೀವು ಉಗಿಸ್ಕೊಂಡ್ರಿ. ನಿನ್ನಂತ ಅಯೋಗ್ಯ ವಿದ್ಯಾರ್ಥಿ ಇದ್ರೆ ಏನಾಗುತ್ತೆ? ಇದೇನು ಲೈಬ್ರರಿನ ಲವ್ ಸ್ಪಾಟ್?
ಪ್ರೀತಿನ ಅಭಿವ್ಯಕ್ತಿಪಡಿಸೋ ರೀತಿ ಇದಲ್ಲ. ನಿನಗೆ ನಿಜಕ್ಕೂ ಅವಳ ಬಗ್ಗೆ ಪ್ರೀತಿ ಇದ್ರೆ ಹೋಗಿ ಧೈರ್ಯವಾಗಿ ಹೇಳು ಐ ಲವ್ ಯು ಅಂತ. ಅದೇನೋ ಆಗ್ತಾನೆ ಇಲ್ಲ ಸರ್. ಮಾಡ್ತೀನಿ. ಹೃದಯದಲ್ಲಿರೋ ಪ್ರೀತಿನ ಬಚ್ಚಿಟ್ಕೊಳ್ಳೋದು ಸದಾ ಅಪಾಯ. ಬರೀ ನಿನಗಲ್ಲ, ಬೇರೆಯವರಿಗೂ. ಈಗ ನನಗಾಯ್ತಲ್ಲ ಹಾಗೆ. ಧೈರ್ಯ ಇಲ್ಲಿದ್ರು ಲವ್ ಬೇರೆ ಮಾಡ್ತಾನಂತ ವಿವೇಕಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಒಳ್ಳೆ ಕಿತಾಪತಿ ಆಯ್ತಲ್ಲ ಯಾ ನಿಂದು, ತುಂಬಾ ಇಂಪಾರ್ಟೆಂಟ್ ವಿಷಯ ಓದ್ತಾ ಇದ್ನಯ್ಯ. ಏನದು ಇಂಪಾರ್ಟೆಂಟ್ ವಿಷಯ ಓದ್ತಿದ್ದು? ಹೇರ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಓದ್ತಾ ಇದ್ರು. ಹೌದಾ? ಹೇರ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಓದ್ತಾ ಇದ್ರ? ನಮ್ಮ ಅಪ್ಪನ್ ಕೇಳ್ಬೇಕಾಗಿತ್ತು, ಒಳ್ಳೆ ಆಯುರ್ವೇದ ತೈಲ ಕೊಟ್ಟಿರೋರು. ಆ ಅಳಲೆಕಾಯಿ ಪಂಡಿತ ಕೊಟ್ಟ ತೈಲದಿಂದಲೇ ನಾನು ಹೀಗಾಗಿರೋದು. ಆಯುರ್ವೇದದಲ್ಲಿ ಇದಕ್ಕೆಲ್ಲ ಪರಿಹಾರ ಇಲ್ಲ ಅನ್ಸುತ್ತೆ. ಆಯುರ್ವೇದದಲ್ಲಿ ಪರಿಹಾರಗಳಿವೆ, ಪವಾಡಗಳಿಲ್ಲ ಅಷ್ಟೇ. ಅದು ನಿಮ್ ಲೆವೆಲ್ಗೆ. ಓ, ಡಿಗ್ರಿ ಮುಗಿದ್ರು ಬುದ್ಧಿ ಬರಲಿಲ್ಲ ನಿಮಗೆ. ವರ್ಷ ಪೂರ್ತಿ ಪರೀಕ್ಷೆ ಇರಬೇಕು, ಆಗ್ಲೇ ಸರಿ. ರಜೆ ಬಂತು ಅಂದ್ರೆ ನೀನು, ಭೂಮಿಕಾ, ಶಶಾಂಕ ಮೂರು ಜನ ಸೇರ್ಕೊಂಡು ಮನೆಯೆಲ್ಲ ಧಾನ್ಯ ಲೇಬಿಸ್ಬಿಡ್ತೀರಾ. ಅವನೇಲಿ ಆ ತರ್ಲೆ ಫೋನ್ ಮಾಡಿದ್ದ, ಸ್ವೀಟ್ ಜೊತೆ ಕಾಯ್ತಾ ಇರ್ತೀನಿ, ಎಕ್ಸೈಟಿಂಗ್ ನ್ಯೂಸ್ ಇದೆ, ಭೂಮಿಕಾ ಕರ್ಕೊಂಬಾ ಅಂತ. ಎಲ್ಲವಳು ಎಲ್ಲಿದ್ದೀನೋ, ರೆಡಿ ಆಗ್ತಾ ಇದ್ದೀನಿ. ಎಷ್ಟೊತ್ತ? ವಿಶ್ವ ಸುಂದರಿ ಸ್ಪರ್ಧೆ ಮುಗ್ದೋಯ್ತಲ್ಲ. ಕರಿ ಸೂರ್ಯ, ಇವನೇನ್ ಸುಂದರ ನೀನು. ತಿಂಡಿ ತಿಂತೀಯಾ? ಏನ್ ತಿಂಡಿ? ಓ, ಬುಲ್ಲೆಟ್ ಪ್ರೂಫ್ ಚಪಾತಿನಾ? ಕೊಡಿ ನೋಡುವ ಒಂದ್ ಕೈ. ಇಲ್ಲಿಡಿ, ನಿಮ್ ತಿಂಡಿ ತಿನ್ನಕ್ ತಯಾರಾಗ್ತೀನಿ. ಐ ಆಮ್ ರೆಡಿ ಟು ಈಟ್ ಯುವರ್ ಚಪಾತಿ. ಸಾಕು, ಆಡ್ಕೊಳಕ್ ಏನು ಕಡಿಮೆ ಇಲ್ಲ. ತಿನ್ನೋಕ್ ಕೂತ್ರೆ ಕಂಠ ಪೂರ್ತಿ ತಿನ್ಬಿಡ್ತೀಯ. ಇದನ್ ಹೆಂಗ್ ತಿಂತೀರಾ ದಿನ ನೀವೆಲ್ಲ? ಹೋದ್ ದೀಪಾವಳಿ ತಾನೆ ನೀನ್ ಮಾಡಿದ ಅಡಿಗೆನ ಇವನು ಒಂದ್ ಚೂರು ಬಿಡದಿರಾ ತಿಂದಿದ್ದು. ಬಂದ್ಬಿಟ್ರು ಹೆಂಡತಿ ಅಡಿಗೆನ ಹೊಗಳೋಕೆ. ದೀಪಾವಳಿ ದಿನ ನಾನು ಇವ್ರ ಅಡಿಗೆ ತಿಂದಿದ್ ಮಾತ್ರ ನಿಮಗ್ ಗೊತ್ತು. ಅದನ್ನ ತಿಂದು ಸಂಕ್ರಾಂತಿವರೆಗೂ ಹೊಟ್ಟೆ ನೋವಲ್ಲಿ ನರಳಿದ್ರು. ಒಬ್ರಿಗೆ ಗೊತ್ತು ಇದೆ ನಿಂದು. ಅಲ್ಲ, ನೀವೇ ಬೆಟ್ರು, ಎಷ್ಟೋ ಮೇಲೋ. ನಿಮ್ ಸುಪುತ್ರಿ ಇದಾಳಲ್ಲ, ಮೊನ್ನೆ ಲಾಡು ಅನ್ನ ಹೆಸರು ಒಂದ್ ಗ್ರೆನೇಡ್ ಕಳ್ಸಿದ್ಲು. ತಿಂದ್ಯಾ ಕುತ್ಕೊಂಡು? ಬೇರೆ ದಾರಿ? ನನಗನ್ಸುತ್ತೆ ನೀವಿಬ್ರು ನಿಮ್ ಪ್ರತಿಭೆನೆಲ್ಲ ವೇಸ್ಟ್ ಮಾಡ್ತಾ ಇದೀರ. ಅಮ್ಮ ಮಗಳು ಇಬ್ರು ಸೇರಿ ಪಾಕಶಾಸ್ತ್ರ ಅಂತ ಬುಕ್ ಬರೆದ್ರೆ ಪ್ರಪಂಚದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋರ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಏನಜ್ಜ, ಹೌ ಆರ್ ಯು? ಫೈನ್. ಗಾಳಿ ಕಮಿಂಗ್? ಕಮಿಂಗ್, ಕಮಿಂಗ್. ಏನು ತಾತನಿಗೆ ಮಸ್ಕ ಹೊಡಿತಾ ಇದೀಯಾ? ಏನಿಲ್ಲ, ಈ ಆಸ್ತಿನೆಲ್ಲ ನನ್ನ ಹೆಸರು ಬರೀತಾರಂತೆ. ಹೇಗಿದ್ರು ನನ್ನ ಹಳೆ ದೋಸ್ತಲ್ವಾ, ನಾನು ಇವರು ಎಲ್ ಕೆ ಜಿ ಅಲ್ಲಿ ಕ್ಲಾಸ್ಮೇಟ್ಸ್. ಏನಂತೆ ಶಶಾಂಕನ್ಗೆ? ಕುಡಿಮಿ ಎಷ್ಟೊತ್ತಿಂದ ಕಾಯ್ತಿದಾನು. ಏನು ವಿಶೇಷ? ನನ್ನ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ ಎಂ ಎಸ್ ಸೀಟ್ ಸಿಕ್ಕಿದೆ. ಮುಂದಿನ ಭಾನುವಾರ ಹೊರಡ್ತಿದ್ದೀನಿ. ಹೇಗೋ ಹೋಗ್ತೀಯಾ? ಇಷ್ಟ ದಿನ ಮೂರ್ ದೇಹ ಒಂದ್ ಆತ್ಮ ಅಂತ ಇದ್ಬಿಟ್ಟು ದಿಢೀರ್ ಅಂತ ದೇಶ ಬಿಟ್ಟು ಹೋಗ್ತಾನಂತೆ. ನಿನ್ನ ಹೋಗ್ಬಿಡಲ್ಲ, ನಿನ್ ಬಿಟ್ಟು ನಮ್ಮಿಂದ ಒಂದ್ ದಿನ ಇರಕ್ಕಾಗಲ್ಲ ಕಣ. ಎರಡೇ ವರ್ಷ ಕಣು, ಎಂ ಎಸ್ ಮುಗಿಸಿ ವಾಪಸ್ ಬಂದ್ಬಿಡ್ತೀನಿ. ಅಮೆರಿಕಾಗ ಹೋಗೋರಲ್ಲ ಹೀಗೆ ಹೇಳೋದು. ಹೋದ್ಮೇಲೆ ಎರಡು ವರ್ಷ ಅನ್ನೋದು 20 ವರ್ಷ ಆಗುತ್ತೆ. ದುಡ್ಡು ಮಾಡಕ್ಕೆ ಅಂತ ಅಷ್ಟು ದೂರ ಹೋಗ್ಬೇಕನ? ನೋ, ನಾನ್ ದುಡ್ಡು ಮಾಡಕ್ ಹೋಗ್ತಿಲ್ಲ. ಮತ್ತ್ಯಾಕೆ ಆ ಲಿಬರ್ಟಿ ಸ್ಟ್ಯಾಚ್ಯೂಗೆ ಹಣ್ಣು ಕಾಯಿ ಮಾಡ್ಸಕ್ ಹೋಗ್ತಾ ಇದೀಯಪ್ಪ? ಏ ಹೋಗ್ಲಿ ಬಿಡ, ಇದೊಂದು ಕುಡುಮಿ, ಇದು ಇಲ್ಲಿದ್ರು ನೆಮ್ಮದಿಯಾಗಿರಲ್ಲ. ಮನುಷ್ಯನಿಗೆ ರೆಕ್ಕೆಗಳಿರ್ಬೇಕು, ಅವನು ಹಕ್ಕಿ ತರ ಹಾರಬೇಕು, ಬೆಟ್ಟ ನದಿ ಸಮುದ್ರದ ಮೇಲೆ ಹಾರಬೇಕು, ಪ್ರಪಂಚ ನೋಡ್ಬೇಕು. ರೆಕ್ಕೆ ಇರ್ಬೇಕು ರೆಕ್ಕೆ. ರೆಕ್ಕೆ ಪುಕ್ಕ ಅಂತ ಕತೆ ಕಟ್ಟಿ ಅಮೆರಿಕಾಗ ಹಾರಕ್ ನೋಡ್ಬೇಡ. ಮನುಷ್ಯನಿಗೆ ಬೇಕಾಗಿರೋದು ರೆಕ್ಕೆಗಳಲ್ಲ ಕಣೋ, ಬೇರುಗಳು. ಇದ್ದ ಜಾಗದಲ್ಲೇ ಆಳವಾಗಿ ಬೇರ್ ಬಿಟ್ಟು ಇಲ್ಲೇ ಬೆಳಿಬೇಕು, ನಮ್ಮ ಭೂಮಿಯ ರಸಾನ ಹೀರಿ ಇಲ್ಲೇ ಫಲ ಕೊಡಬೇಕು. ರೆಕ್ಕೆ ಅಂತ ರೆಕ್ಕೆ. ಯಾಕೆ ಸುಮ್ಮನೆ ಆರ್ಗ್ಯೂ ಮಾಡ್ತೀರಾ? ನನಗನ್ಸುತ್ತೆ ಮನುಷ್ಯನಿಗೆ ರೆಕ್ಕೆ ಬೇರು ಎರಡೂ ಇದ್ರೆ ಒಳ್ಳೇದೇನೋ ಅಂತ. ಸುಮ್ಮನೆ ರೆಕ್ಕೆ ಕಟ್ಕೊಂಡು ಹಾರೋನ್ಗೆ ಬೇರ್ ಬಿಡ ಕೆಲಸ ಸಾಧ್ಯ? ನೋಡ, ಈ ಅಮೆರಿಕನ್ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡು, ನಾವು ಮೂರು ಜನ ಸೇರಿ ಇಲ್ಲೇನಾದ್ರು ಸಾಧನೆ ಮಾಡೋಣ. ಸಾಧನೆ ಇಲ್ಲಿ ಎಲ್ಲಿ ಹೋದ್ರು ಲಂಚ ಕೇಳ್ತಾರೆ ಅಥವಾ ಜಾತಿ ಕೇಳ್ತಾರೆ. ಬೇಕು ಅಂತ ಕೆಲಸ ಸಿಗಲ್ಲ,
ಬೇಕು ಒಂದು ಸುಖ ಸಿಗಲ್ಲ. ಅಮೆರಿಕಾ ಇಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಅಲ್ಲಿ ಮನುಷ್ಯ ಏನಾಗಬೇಕು ಅಂತ ಬಯಸ್ತಾನೋ ಅದಾಗಬಹುದು. ಇಲ್ಲಿ ಪ್ರತಿಯೊಂದಕ್ಕೂ ಪರದಾಡಬೇಕು. ಒಂದು ಜಾಬ್ ಹುಡುಕು ಗೊತ್ತಾಗತ್ತೆ ನಿನ್ನ ದೇಶಭಕ್ತಿ ಅನ್ನೋ ಸೆಂಟಿಮೆಂಟು ಸುಟ್ಟು ಬೂದಿ ಆಗತ್ತೆ. ಎಲ್ಲಿ ನೋಡಿದ್ರು ಕರಪ್ಷನ್, ಇನ್ಡಿಸಿಪ್ಲಿನ್, ಇಂಜಸ್ಟಿಸ್, ಬ್ಯೂರೋಕ್ರಸಿ. ನಿಜ ನೀನ್ ಹೇಳಿದ್ದಲ್ಲ ನಿಜ. ಆದ್ರೆ ಈ ಹಾರ್ಡ್ ರಿಯಾಲಿಟೀಸ್ ನ ಒಪ್ಕೊಂಡೆ ನಮ್ ದೇಶನ ಪ್ರೀತಿ ಮಾಡ್ಬೇಕು ಶಶಾಂಕ್. ನಮ್ಮಮ್ಮ ಬಡವಳು ಹರ್ಕಲ್ ಸೀರೆ ಉಟ್ಕೊಂಡಿದ್ದಾಳೆ ಅಂತ ರೇಷ್ಮೆ ಸೀರೆ ಉಟ್ಕೊಂಡಿರೋ ಬೇರೆ ಯಾರನ್ನೋ ಅಮ್ಮ ಅನ್ನಕ್ಕಾಗುತ್ತಾನೋ? ಸೂರ್ಯ, ಐ ಆಮ್ ನಾಟ್ ಮಹಾತ್ಮ ಗಾಂಧಿ, ಐ ಆಮ್ ಅನ್ ಆರ್ಡಿನರಿ ಮ್ಯಾನ್. ನನಗೆ ಗ್ರೇಟ್ ಐಡಿಯಾಲಜೀಸ್ ಬೇಕಾಗಿಲ್ಲ, ನನಗೆ ನನ್ನ ಲೈಫ್ ಮುಖ್ಯ. ಯು ಆರ್ ಟ್ರೈಂಗ್ ಟು ಎಸ್ಕೇಪ್, ಯು ಆರ್ ಬಿ ಆಪರ್ಚುನಿಸ್ಟ್. ನೀನು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ, ಯು ಆರ್ ಜಲಸ್. ಜಲಸ್ ಅಲ್ಲ ಕಣೋ, ನಮ್ಮ ಸ್ನೇಹಿತ ನಮ್ಮಿಂದ ಕಳೆದು ಹೋಗ್ತಾನಲ್ಲ ಅನ್ನೋ ಪೊಸೆಸಿವ್ನೆಸ್. ಶಶಾಂಕ್, ಒಂದ್ಸಲ ನಮ್ಮ ಬಾಲ್ಯ ನೆನೆಸ್ಕೊಳೋ. ಇಷ್ಟು ದಿನ ಜೊತೆಗಿದ್ಬಿಟ್ಟು ಹೇಗೋ ಹೊರಟ್ಯಾ? ಐ ಆಮ್ ಸಾರಿ. ನೀನನ್ನ ಸರಿಯಾಗಿ ಎಮೋಷನಲ್ ಆಗ್ತಾ ಇದೀಯ. ನೀನು ನಿಜಕ್ಕೂ ಪ್ರೀತಿ ಇದ್ರೆ ಸಂಡೇ ನಮ್ಮ ಮನೆ ಹತ್ರ ಬನ್ನಿ. ಸೀ ಮಿ ಆಫ್. ನಿದ್ದೆ ಹೇಗಯ್ಯ ಬರುತ್ತೆ? ನೀನೊಬ್ಬ ಕಾಂಟ್ರಾಕ್ಟ್ರು, ಬರೀ ಮರಳಿನಲ್ಲೇ ಬೇಕಾಬಿಟ್ಟು ಬಿಲ್ಡಿಂಗ್ ಕಟ್ಸಿರ್ತೀಯ, ಆ ಇಂಜಿನಿಯರ್ಗಳಿಗೆ ಲಂಚ ತಿನ್ಸ್ಬಿಟ್ಟು ಬಿಲ್ ಪಾಸ್ ಮಾಡಿಸಿರ್ತೀಯ, ಅದಕ್ಕೆ ಇಂಥ ಕನಸು ಬಿಡೋದು. ಆ ಮಲ್ಲಿಗೆ ಹಳ್ಳಿ ಓವರ್ಹೆಡ್ ಟ್ಯಾಂಕ್ ಬಿದ್ದಾಗಲೇ ನಿನಗೆ ಬುದ್ಧಿ ಬರಬೇಕಾಗಿತ್ತು. ಹೋದ ವಾರ ಆ ಚಂದಾಪುರ ಸೇತುವೆ ಢಮಾರಂತು ನೀನ್ ಕಟ್ಟಿದ ಚಂದಕ್ಕೆ. ಹೀಗಿರೋವಾಗ ನಿನ್ನ ಕನಸಿಗೆ ಪೊಲೀಸ್ನವ್ರು ಅಲ್ದಿರ ರಂಭೆ ಉರ್ವಶಿರ ಬರ್ತಾರೆ. ರಂಭೆ ಮನೆ ಹಾಳಾಗ, ನಾನು ಈ ವಯಸ್ಸಿನಲ್ಲಿ ಯಾಕಾದ್ರೂ ಎರಡನೇ ಮದುವೆ ಆದ್ನು. ನಾನು ಏನೇ ಮಾಡಿದ್ರು ಅದು ಶಶಾಂಕರಿಗೋಸ್ಕರ. ಮರು ಮದುವೆ ಮಾಡ್ಕೊಂಡಿದ್ದು, ಕುಡಿಯೋದು ಕಲ್ತಿದ್ದು, ಸಿಗರೇಟ್ ಸೇದಿದ್ದು, ಲಂಚ ಕೊಟ್ಟಿದ್ದು, ದುಡ್ಡು ಹೊಡೆದಿದ್ದು ಎಲ್ಲ ಅವನಿಗೋಸ್ಕರ. ಸಾಕು ಸುಮ್ಮನೆ, ನಿನ್ನ ತೆವಲಿಗೆ ನೀನ್ ಮಾಡಿದೆ, ನಿನ್ನ ಪಾಪಗಳನ್ನೆಲ್ಲ ಅವನ ತಲೆಗೆ ಯಾಕಪ್ಪ ಕಟ್ಟಿಯ? ಮತ್ತೆ ನಿನ್ನ ತಲೆ ಕಟ್ಲ, ಅಪ್ಪ ಮಾಡಿದ ಹಣ ಬೇಕು, ಪಾಪ ಮಾತ್ರ ಬೇಡ ಅಲ್ಲ. ಅವಳು ಕೂಡ ಮುನಿಸ್ಕೊಂಡು ಇವತ್ತೇ ಮನೆ ಬಿಟ್ಟು ಹೋಗಿದ್ದಾಳೆ, ಇವನು ಇವತ್ತೇ ಅಮೆರಿಕಾಗ ಹೊರಟು ನಿಂತಿದ್ದಾನೆ. ನೀನಾದ್ರೂ ಸ್ವಲ್ಪ ಅಡ್ವೈಸ್ ಮಾಡು. ಇರು ಇರು ಮಾಡ್ತೀನಿ. ಶಶಾಂಕ್, ನೀನ್ ಅಪ್ಪನ ಮಾತು ಏನು ಕೇಳ್ಬೇಡ, ಸಂತೋಷವಾಗಿ ಹೋಗ್ಬಿಟ್ ಬಾ. ನೀವೊಬ್ರಾದ್ರೂ ನನ್ನ ಪರ ಇದ್ದೀರಲ್ಲ ಅಷ್ಟೇ ಸಾಕು. ಶಶಾಂಕ್, ನನ್ನನ್ನು ಬಿಟ್ಟು ಹೋಗ್ಬೇಡವೋ, ನನ್ನನ್ನು ಒಂಟಿ ಮಾಡ್ಬೇಡವೋ, ನಾನು ಸತ್ತು ಹೋಗ್ತೀನಿ ಕಣೋ. ಸಾಕು ಸುಮ್ಮನೆ ರಯ್ಯ, ಹತ್ತು ವರ್ಷದಿಂದ ಹೇಳ್ತಾನೆ ಇದೆಯಾ ಸಾಯ್ತೀನಿ ಸಾಯ್ತೀನಿ ಅನ್ಬಿಟ್ಟು. ಹೊರಟಿರೋವನ್ನ ಸಂತೋಷವಾಗಿ ನಗನಗ್ತಾ ಕಳ್ಸ್ಕೊಡ್ಬೇಕು. ಬಾ ಏರ್ಪೋರ್ಟ್ಗೆ ಬಿಟ್ಟು ಬರೋಣ. ಬೇಡ, ಅವರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ನ ನೋಡೋದು ಬೇಡ, ಅವ್ರ ಕನಸಿನಲ್ಲಿ ಬೀಳೋದು ಬೇಡ. ಅದ್ ಸರಿ, ಎಲ್ಲಯ್ಯ ನಿನ್ ಗ್ರೇಟ್ ಫ್ರೆಂಡ್ಸು? ಇಬ್ರು ಮುನ್ಸ್ಕೊಂಡು ಹೋದ್ರು, ಯಾರು ಬೇಡ. ನಾನೊಬ್ನೇ ಹೋಗ್ತೀನಿ, ಬರ್ತೀನಿ. ಸಪ್ತ ಸಾಗರದ ಚೆಲ್ಲೋ ಸುಪ್ತ ಸಾಗರ ಕಾದಿರೆ ಮೊಳೆಯ ಧರೆಗಳ ಮೂಕಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಮುರಳಿ
ಬಾನ್ ವಾಯೇಜ್. ಟೇಕ್ ಕೇರ್ ಶಶಾಂಕ್, ವಾರ್ಕೊಂಡು ಕಾಗದ ಹಾಕು. ಓಕೆ ಮರಿಬೇಡ. ಓಕೆ. ಚಂದ್ರನ್ ಒಂದ್ ಮುಖ ಸೂರ್ಯನಿಗೂ ಭೂಮಿಗೂ ಯಾವತ್ತೂ ಕಾಣಿಸೋದೇ ಇಲ್ವಂತೆ. ಅದೇ ರೀತಿ ಜೊತೆಗೇ ಇದ್ರು ಶಶಾಂಕನ್ ಒಂದ್ ಮುಖ ಮಾತ್ರ ನಮ್ಗೆ ಅರ್ಥ ಆಗ್ಲೇ ಇಲ್ಲ. ಅದಕ್ಕೆ ನಮ್ಮನ್ ಬಿಟ್ಟು ಹಾರ್ಬಿಟ್ಟ. ಮುಗಿಸಿ ವಾಪಸ್ ಬರ್ತೇನೆ ಬಿಡು. ಬರಲ್ಲ ಭೂಮಿ, ಅವನ್ ಬರಲ್ಲ. ಅಮೆರಿಕಾಗ ಅದೆಷ್ಟು ದೈತ್ಯ ಶಕ್ತಿ ಇದೆ ಅಂತ ನಿಂಗೆ ಗೊತ್ತಿಲ್ಲ. ನಮ್ಮಂತ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದ ಶಶಾಂಕ್ ಅಂತ ಹುಡುಗನ್ನ ತನ್ನ ಕಡೆ ಎಲ್ಕೊಳ್ಳುತ್ತೆ ಅಂದ್ರೆ ಇನ್ನು ಇಂಡಿಯಾದಿಂದ ಅದೆಷ್ಟು ಕೋಟಿ ಕೋಟಿ ಬುದ್ಧಿವಂತರನ್ನ ಆಕರ್ಷಿಸ್ಕೊಂಡಿದೆಯೋ ಆ ದೇಶ. ಮಾತೃಭೂಮಿಯನ್ನೇ ಮರೆಸಿ ತನ್ನ ಕಡೆ ಸೆಳ್ಕೊಳ್ಳುತ್ತೆ ಅಂದ್ರೆ ವಾಟ್ ಅ ಕಂಟ್ರಿ ಅಮೆರಿಕ ಮಸ್ಟ್ ಬಿ. ಇಂಡಿಯಾಗೂ ಪೊಟೆನ್ಶಿಯಲ್ ಇದೆ ಕಣೋ. ಇಂಡಿಯಾ ಪೊಟೆನ್ಶಿಯಲ್ ಇದೆ, ಒಳ್ಳೆ ಫ್ಯೂಚರ್ ಇದೆ. ಒಂದಿನ ಇಂಡಿಯಾ ಗ್ರೇಟ್ ಕಂಟ್ರಿ ಆಗುತ್ತೆ ಅಂತ ಕೇಳಿ ಕೇಳಿ ಬೋರ್ ಆಗೋಗಿದೆ ಭೂಮಿ. ಯಾವಾಗ ಗ್ರೇಟ್ ಆಗೋದು? ಈ ತರ ವಿದೇಶಿ ವ್ಯಾಮೋಹ ನಮ್ ಬುದ್ಧಿವಂತರಿಗೆ ಇರೋವರೆಗೂ ಹ್ಯಾಕ್ ಸಾಧ್ಯ? ಐ ವಿಶ್ ಸಮ್ ಹೌ ದಿಸ್ ಬ್ರೈನ್ ಡ್ರೈನ್ ಸ್ಟಾಪ್ಸ್ ಕಂಪ್ಲೀಟ್ಲಿ. ಇದನ್ನೆಲ್ಲ ಪಾಕ್ಸಲ್ಲಿ ತಗೊಂಡೋಗಿ. ಬ್ಯಾಗಲ್ಲಿರೋವೆಲ್ಲ ಕಾಗದಗಳೇಯ, ಆದ್ರೆ ನಿಮ್ಮವ್ ಯಾವೂ ಇಲ್ಲ. ಅಮೆರಿಕದಿಂದ ಬಂದಿರ್ಬೇಕು ನೋಡಯ್ಯ. ಮೊದ್ಲು ವಾರಕ್ಕೊಂದ್ ಬತ್ತಿತ್ತು, ತಿಂಗಳಿಗೊಂದಾಯ್ತು, ಮೂರ್ ತಿಂಗಳಿಗೊಂದಾಯ್ತು, ಆರ್ ತಿಂಗಳಿಗೊಂದಾಯ್ತು, ಈಗ ಚಾಯೇ ನನ್ನ
ಏನು ನಿನ್ ಫ್ರೆಂಡ್ ಬಂದಿದಾನಂತೆ? ಯಾರು? ಶಶಾಂಕ ಬಂದಿದಾನಂತೆ ಕಣ. ಭೂಮಿ ಹೇಳಿಲ್ವ ನಿಂಗೆ? ನಿಮ್ ಮನೆ ಕಡೆನೆ ಓಡೋದ್ಲ. ಯಾವಾಗ ಬರ್ತಿದಾನಂತೆ? ಬಾಂಬೆಗ್ ಬಂದಿದ್ದಾನಂತಪ್ಪ. ಕನೆಕ್ಟಿಂಗ್ ಫ್ಲೈಟ್ ಸಿಗ್ತಾ ಇಲ್ವಂತೆ. ಸಾಧ್ಯ? ಅಮೆರಿಕ ಸಹವಾಸ ಮುಗೀತಲ್ಲ. ಇಲ್ಲಯ್ಯ, ಎಂ ಎಸ್ ಮುಗಿಸಿ ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಕಳ್ಳ. ಬರೀ 3 ವಾರದ ರಜೆ ಮೇಲೆ ಅಷ್ಟೇ ಬರ್ತಿರೋದು ಅವನಿಲ್ಲಿ. ವಾಪಸ್ ಹೋಗ್ ಬಿಟ್ರೆ ತಾನೆ? ಅವ್ನು ಯಾವ ಫ್ಲೈಟಲ್ಲಿ ಬರ್ತಿದ್ದಾನೆ ಅಂತಾನೆ ಗೊತ್ತಿಲ್ವಾ? ಗೊತ್ತಿಲ್ಲ ಕಣಯ್ಯ. ರಾತ್ರಿ ಫೋನ್ ಮಾಡಿದಾಗ ನೆಕ್ಸ್ಟ್ ಅವೈಲಬಲ್ ಫ್ಲೈಟ್ ಅಲ್ಲಿ ಬರ್ತೀನಿ ಅಂತ ಹೇಳ್ದ. ಅಂದ್ರೆ ನನ್ ಕಾರ್ ತಗೊಂಡು ಏರ್ಪೋರ್ಟ್ ಹೋಗಿ ಎಷ್ಟೊತ್ತಾದ್ರೂ ಸರಿ, ವೆಯ್ಟ್ ಮಾಡಿ ರಿಸೀವ್ ಮಾಡ್ಕೊಂಡ್ ಬರ್ತೀನಿ. ನಿಮ್ ಕಾರು ಏರ್ಪೋರ್ಟ್ ಮುಟ್ಟುತ್ತೇನೋ? ಹಾಗಿದ್ರೆ ಏರ್ಪೋರ್ಟ್ ಇಂದ ಬರ್ಬೇಕಾದ್ರೇನೆ 3 ವಾರ ಆಗುತ್ತೆ. ಗೊತ್ತಾಯ್ತು ಗೊತ್ತಾಯ್ತು, ಶಶಾಂಕ್ ಯೂಸ್ ಇಂದ ಬರ್ತಿದ್ದಾನೆ. ಅವ್ನು ರಿಸೀವ್ ಮಾಡಕ್ಕೆ ಏರ್ಪೋರ್ಟ್ ಹೋಗ್ತಿದ್ದೀನಿ. ಅವ್ನು 3 ವಾರಕ್ಕೆ ಓಡ್ ಹೊಟ್ಟೋಗ್ತಿದ್ದಾನಂತೆ. 3 ವಾರ ಏನೆ, ಅತಿ ಉತ್ಸಾಹದಲ್ಲಿ ಅಮ್ಮ ಮಗಳು ಅಡಿಗೆ ಮಾಡಿ ಬಡಿಸ್ಬಿಟ್ರೆ ಒಂದೇ ವಾರ ಕೊಡೋಗ್ತಾನೆ. ಸೂರ್ಯ, ನೀನ್ ಬರ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಬರದ್ಯಾ? ಪದ್ಯ ಮಾತ್ರ ಬರ್ದಿದ್ಯಾ? ಅವಳ ಹೆಸರೇ ಬರ್ದಿಲ್ಲ. ಸಸ್ಪೆನ್ಸ್. ಹೋಗ, ಯಾವಾಗ್ಲೂ ಇದೆ ಆಯ್ತು ನಿಂದು. ಅವಳ ಹೆಸರು ಬರ್ಕೊಡು, ಆಮೇಲೆ ತಗೋತೀನಿ. ಅವತ್ ಬಹಳ ರೆಕಮೆಂಡ್ ಮಾಡ್ದೆ, ಇವತ್ ನೋಡು
ಅವನ್ ಅಮೆರಿಕದಲ್ಲೇ ಸೆಟ್ಲ್ ಆಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಆಡದ ಮಾತಕ್ಕೆ ತಪ್ಪದೆ ವಾಪಸ್ ಬರ್ತಾನೆ ಅನ್ಕೊಂಡೆ. ನಿನ್ನ ಹಾಗೆ ಮಾತ್ ಕದೀತಾನೆ ಅಂತ ನನಗೆ ಹಾಕ್ ಗೊತ್ತು. ಈಗ ಅವನು 2 ವರ್ಷಕ್ಕೊಂದ್ಸತಿ ಬರ್ತಾ ಇದ್ದಾನೆ, ಇನ್ಮೇಲೆ 4 ವರ್ಷಕ್ಕೊಂದ್ಸತಿ ಬರ್ತಾನೆ. ಬರೋವಾಗ ಅವನ್ ಬಿಳಿ ಹೆಂಡತಿನೂ ಕರ್ಕೊಂಡ್ಬರ್ತಾನೆ, ಜೊತೆನಲ್ಲಿ 2 ಮಕ್ಕಳನ್ನು ಕರ್ಕೊಂಡ್ಬರ್ತಾನೆ. ಅಮೆರಿಕಾಗ ಹೋದವ್ರ ಕತೆ ಎಲ್ಲ ಇಷ್ಟೇನೆ. ನೋಡು ತಮಾಷೆ ಸಾಕ್ ಮಾಡು, ಇದಕ್ಕೇನಾದ್ರೂ ಒಂದು ಉಪಾಯ ಹೇಳು. ಒಟ್ಟಿನಲ್ಲಿ ಅವನ್ ಇಲ್ಲೇ ಕಟ್ ಹಾಕ್ಬೇಕು. ಭೂಮಿ ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಹೋಗಿ ನೋಡಮ್ಮ. 2 ವರ್ಷ ಆದ್ಮೇಲೆ ಇಂಡಿಯಾಗ್ ಬರ್ತಾ ಇದೀಯಾ, ಹೇಗನ್ಸುತ್ತಪ್ಪ? ಹಾಳಾಗಿ ಎಕ್ಕುಟ್ಟು ಹೋಗಿದೆ. ಏ ಅದಿರ್ಲಿ, ನಿನ್ ದಬ್ಬಕಾರ ಏನಾಯ್ತು? ಬೊಂಬಟ್ ಆಗಿದೆ. ಏರ್ಪೋರ್ಟ್ ಬರ್ತಾ ಇದ್ದೆ, ಅಟ್ ಅ ಟೈಮ್ 4 ಕಾಲು ಡವರ್. ಈ ರೋಡ್ ಗಳಲ್ಲಿ ಅದು ಹೇಗೋ ಓಡಾಡ್ತೀರಾ? ಅಮೆರಿಕಾನಲ್ಲಿ ರೋಡ್ಸ್ ಹೇಗಿವೆ ಗೊತ್ತಾ? ಅಲ್ಲಿ ಟ್ರಾಫಿಕ್ ಪೊಲೀಸ್ ನವರು ಹೇಗಿದ್ದಾರೆ ಗೊತ್ತಾ? ನಮ್ಮೂರಲ್ಲೂ ಅಷ್ಟೇ, ಟ್ರಾಫಿಕ್ ಪೊಲೀಸ್ ರೋಡ್ ಬದ್ದೇ ನಿಂತಿರ್ತಾರೆ, 1 ಪೈಸಾ ಲಂಚ ತಗೊಳಲ್ಲ. ಬಂದ್ರು ನೋಡು ಟ್ರಾಫಿಕ್ ಪೊಲೀಸ್. ಈ ಇಂಡಿಯಾಲಿ ಹೊಸ ಕಾರ್ಸ್ ಎಲ್ಲ ಬಂದಿದೆ ಗೊತ್ತಾನಾ? ನೀನ್ ಏನೇ ಹೇಳೋ, ಇಂಡಿಯಾಗ ಹೊಸ ಹೊಸ ಕಾರ್ ಬಂದ್ರು ರೋಡ್ ಮಾತ್ರ ಇಂಪ್ರೂವ್ ಆಗ್ಲಿಲ್ಲ. ಬಂದಾಗ್ಲಿಂದ ಇಂಡಿಯನ್ ಬೈತಾನೆ ಇದೆಯಾ? 2 ವರ್ಷ ಆದ್ಮೇಲೆ ಬಂದಿದ್ಯಾ, ಒಂದಾದ್ರೂ ಒಳ್ಳೆ ಮಾತು ಹೇಳ್ಬಾರ್ದಾ? ಒನ್ ಥಿಂಗ್ ಇಸ್ ಗುಡ್, ಇಂಡಿಯನ್ ಗರ್ಲ್ಸ್ ಆರ್ ಮೋಸ್ಟ್ ಬ್ಯೂಟಿಫುಲ್. ಯಾಕಪ್ಪ, ಅಲ್ಲಿ ಯಾವುದು ಬ್ಯೂಟಿಫುಲ್ ಬಿಳಿ ಜಿರ್ಲೆ ಸಿಕ್ಲಿಲ್ವಾ? ಅದಕ್ಕೆಲ್ಲ ಅಮೆರಿಕಾನಲ್ಲಿ ಟೈಮ್ ಎಲ್ಲಿರುತ್ತೋ? ಲೈನ್ ಹೊಡೆಯೋದು, ಲೆಟರ್ ಕೊಡೋದು, ಕದ್ದು ಮುಚ್ಚಿ ಲವ್ ಮಾಡೋದು, ಅದೆಲ್ಲ ಇಂಡಿಯಾಲ್ ಮಾತ್ರ ಸಾಧ್ಯ. ಯಾಕೆ? ಅಮೆರಿಕಾದಲ್ಲಿ ಹುಡುಗ ಹುಡುಗಿ ಲವ್ವೇ ಮಾಡಲ್ವಾ? ಅಲ್ಲಿ ಲವ್ವೇ ಬೇರೆ ತರ. ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ರೆ ನೇರವಾಗಿ ಹೋಗಿ ಐ ಲವ್ ಯು ಅಂತ ಹೇಳೇ ಬಿಡ್ತಾರೆ. ನೇರವಾಗಿ ಹೇಳ್ಬಿಡ್ತಾರ? ಮುಲಾಜಿಲ್ದೆ ಲವ್ ಮಾಡೋರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು. ರೈಲು ಹೋದ್ಮೇಲೆ ಟಿಕೆಟ್ ತಗೋಬಾರ್ದು. ಸರಿ, ಮನೆ ರೆಸ್ಟ್ ತಗೋ, ಜಟ್ಲಾಗೆಲ್ಲ ಮುಗಿಸ್ಕೋ, ಆಮೇಲೆ ಬರ್ತೀನಿ. ನಿನ್ನ ಹತ್ರ ಮಾತಾಡೋದಿದೆ. ಅದೇನು ಈಗ್ಲೇ ಹೇಳೋ? ಸಸ್ಪೆನ್ಸ್. ಅಪ್ಪನೂ ಹಾಗೆ ಅಂತಿದ್ರು ಫೋನ್ನಲ್ಲಿ, ನಿಮ್ಗೆಲ್ಲೋ ಸಸ್ಪೆನ್ಸ್ ರೋಗ ತಗ್ಲಿರ್ಬೇಕು. ಏನು ಅದು ಸಸ್ಪೆನ್ಸ್? ಭೂಮಿಕಾ, ಐ ಲವ್ ಯು, ಐ ಲವ್ ಯು ಸೋ ಮಚ್. ಅದು ಹೇಗೆ ಸಾಧ್ಯ? ನನಗೆ ಸೂರ್ಯ ಶಶಾಂಕ ಇಬ್ರು ಫ್ರೆಂಡ್ಸ್, ನಾನು ಯಾವತ್ತೂ ಆ ದೃಷ್ಟಿಲಿ ನೋಡಿಲ್ಲಮ್ಮ. ನಾನು ಹೇಗಮ್ಮ ಶಶಾಂಕನ ಮದುವೆ ಆಗ್ಲಿ? ಐ ಲವ್ ಯು ಅನ್ನೋದನ್ನ ಬರೀ ಬಾಯಿಂದ ಹೇಳ್ತಾ ಇಲ್ಲ, ನನ್ನ ಕರುಳಿನಿಂದ, ನನ್ನ ನಾಭಿಯಿಂದ ಹೇಳ್ತಾ ಇದ್ದೀನಿ. ನನ್ನ ದೇಹದ ಒಂದೊಂದು ಕಣಾನು ಭೂಮಿಕಾ ಐ ಲವ್ ಯು, ಐ ಲವ್ ಯು ಅಂತ ಪ್ರತಿಧ್ವನಿಸ್ತಾ ಇದೆ. ಶಶಾಂಕನ ಮದುವೆ ಆದ್ರೆ ನಿನ್ ತುಂಬಾ ಅದೃಷ್ಟವಂತೆ ಕಣೆ. ಯಾರೋ ಗೊತ್ತಿಲ್ಲದೆ ಇರೋ ಹುಡುಗನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ಗೊತ್ತಿರೋ ಫ್ರೆಂಡ್ ಅನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪು? ತಪ್ಪು, ತುಂಬಾ ತಪ್ಪು. ನಾನ್ ಬಂದಿರೋದು 3 ವಾರದ ರಜಕ್ಕೆ. ಐ ಆಮ್ ನಾಟ್ ಪ್ರಿಪೇರ್ ಟು ಗೆಟ್ ಮ್ಯಾರಿಡ್. ನನ್ನ ಬಾಳಿನ ಅರ್ಥ ನೀನು, ರೂಪರಸ ಕಂದ ನೀನು, ನೀನೇ ನನ್ನ ಬಾಳಿನ ಸ್ಫೂರ್ತಿ ಭೂಮಿಕಾ. ನೀನಿಲ್ದೆ ನನ್ನಿಂದ ಬದುಕಕ್ಕೆ ಸಾಧ್ಯನೇ ಇಲ್ಲ. ನೀನ್ ಈ ಸಲ ಅಮೆರಿಕಾ ಹೋಗ್ತೀನಿ ಅನ್ನೋದಾದ್ರೆ ಭೂಮಿಕಾನ್ ಮದುವೆ ಮಾಡಿಕೊಂಡು ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು. ನೀನ್ ಹಾಗೆ ಹೋಗ್ತೀನಿ ಅನ್ನೋದಾದ್ರೆ ನಾನು ಖಂಡಿತ ಸತ್ತೋಗ್ತೀನಿ. ಆ ಸೂರ್ಯನ ಒಂದು ಚೂರಿನಿಂದ ಭೂಮಿ ಹುಟ್ಟಂತೆ, ಅದಕ್ಕೆ ಭೂಮಿ ಯಾವಾಗ್ಲೂ ಸೂರ್ಯನ ಸುತ್ತ ಸುತ್ತಿರುತ್ತಂತೆ. ಅದೇ ರೀತಿ ನೀನು ಈ ಸೂರ್ಯನ ಒಂದು ಭಾಗ ಅನ್ನಿಸ್ತಾ ಇದೆ. ಬಹುಶಃ ಅದಕ್ಕೆ ನಾನು ಸದಾ ನಿನ್ನ ಸಾನ್ನಿಧ್ಯಕ್ಕೆ ಹಂಬಲಿಸ್ತಾ ಇರೋದು. ಭೂಮಿಕಾ, ನೀ ನನ್ನ ಜೀವನ ಸಂಗಾತಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ವಿಲ್ ಯು ಮ್ಯಾರಿ ಮೀ? ನನ್ಗೇನು ತೋಚ್ತಿಲ್ಲ, ನಾನು ನನ್ನ ಮಾತು ಸೂರ್ಯನ ಕೇಳಬೇಕು. ನೋ ರಿಪ್ಲೈ. ನಮ್ ಸೂರ್ಯನ್ ಏನಮ್ಮ ಕೇಳೋದು? ಅವನ್ ನಗನಗ್ತಾ ಓಡಾಡ್ಕೊಂಡು ಮದುವೆ ಮಾಡ್ತಾನೆ. ಅವನ್ ಪಟ್ಟ ಸಂತೋಷ ಬೇರೆ ಯಾರು ಪಡೋದಿಲ್ಲ ಗೊತ್ತಾ?
ಏನು? ಯಜಮಾನ್ರು ಸುಣ್ಣ ಬಣ್ಣ ಬಡಿಸ್ತಾರಂತೆ, ಕ್ಲೀನ್ ಮಾಡಕ್ ಬಂದೆ. ಮಾಡು. ಇರಿ, ಏನು ಇವತ್ತೆಲ್ಲರೂ ಹೊಸ ಬಟ್ಟೆ ಹಾಕೊಂಡು ಈ ಮನೇಲಿ ಸೇರಿದ್ರಿ? ಅಂಕಲ್, ಇವತ್ತು ಭೂಮಿಕಾ ಅಕ್ಕಂಗೂ ಶಶಾಂಕ್ ಅಂಕಲ್ಗೂ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ನಾವು ಹೊಸ ಬಟ್ಟೆ ಹಾಕಿದೀವಿ. ದಾರಿ ಬಿಡ್ರಿ ಬಾಪ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೋ. ನೋಡ್ದ್ಯಾನಯ್ಯ, ಇಷ್ಟು ದಿವಸ ತರ್ಲೆ ಅಂತ ರೇಗಿಸ್ತಾ ಇದ್ಲು, ಈಗ ಅಳಿಯ ಅಂತ ಗೊತ್ತಾದ ಕೂಡಲೇ ಸ್ಪೆಷಲ್ ಟ್ರೀಟ್ಮೆಂಟ್. ಅರಿಬಿರಿ ಅಳಿಯ ಆದ್ರೂ ಅಮೇರಿಕನ್ ಅಳಿಯ ಅಲ್ವೇ. ಟುಡೇ ಇಟ್ ಇಸ್ ನಾಟ್ ಜಸ್ಟ್ ಎಂಗೇಜ್ಮೆಂಟ್, ಇಟ್ ಈಸ್ ಇಂಡೋ ಅಮೆರಿಕನ್ ಕೊಲಾಬರೇಷನ್. ವರದಕ್ಷಿಣೆ ಎಷ್ಟು ಕೊಡ್ತಾರೆ ಕೇಳಪ್ಪ. ಪರವಾಗಿಲ್ಲ, ನನ್ ಮಗಳು ನಿನ್ ಮಗ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳಲ್ಲ, ಅದಕ್ಕೆ ನೀನೇ ನನಗೆ ವಧುದಕ್ಷಿಣೆ ಕೊಡ್ಬೇಕು. ಏನ್ ಭೂಮಿಕಾ ತುಂಬಾ ಸೈಲೆಂಟ್ ಆಗಿದ್ಯಾ? ನಮ್ ಹುಡುಗ ಅಂತೂ 100% ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು, ನಿನಗ ಒಪ್ಕೆ ತಾನೆ? ನೋಡಿ 200% ಟಾಪ್ ಟು ಬಾಟಮ್ ಗ್ರೀನೋ ಗ್ರೀನು. ಒಟ್ಟಿಗೆ ಆಡಿ ಬೆಳೆದ ಮಕ್ಕಳು ದೊಡ್ಡವರಾದ್ಮೇಲೆ ಗಂಡ ಹೆಂಡತಿ ಆಗ್ತಾರೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಇರಿ, ಎಲ್ರಿಗೂ ಸ್ವೀಟ್ಸ್ ತಗೊಂಬರ್ತೀನಿ. ಏನಾಯ್ತು ಗೊತ್ತೇನು, ಇವರೆಲ್ಲ ಸೇರ್ಕೊಂಡು ದಿಢೀರ್ ಅಂತ ನನಗೂ ಶಶಾಂಕ್ ಮದುವೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ನನಗೆ ಇನ್ನೂ ನಂಬಕ್ಕಾಗ್ತಾಯಿಲ್ಲ. ನಿನ್ನೆ ಎಲ್ಲ ನಿನಗೆ ಟ್ರೈ ಮಾಡ್ತಿದ್ದೆ, ಬರೀ ರಿಂಗ್ ಆಗ್ತಿತ್ತು, ಎಲ್ಲೂ ಹೋಗಿದ್ದೆ? ನಾನು ಟ್ರೈ ಮಾಡಿದೆ, ನೋ ರಿಪ್ಲೈ. ಏ, ನಮ್ಮಿಬ್ರು ಮದುವೆ ಬಗ್ಗೆ ನಿಂಗೆ ಏನನ್ಸುತ್ತ? ರಾಂಗ್ ಡಿಸಿಷನ್. ಏನೇ ಹಾ ಕೇಳ್ತೀಯಾ? ಇವನಿಗಿಂತ ಒಳ್ಳೆ ಗಂಡ ನಿನಗೆಲ್ಲ ಸಿಗ್ತಾನೆ. ನೀನ್ ಮಾತ್ರ ಈ ಚಾನ್ಸ್ ಮಿಸ್ ಮಾಡ್ಬಿಟ್ಟಿದ್ರೆ ನಿನಗೆ ಯಾವನಾರ ನಂತರ ಅಳಲೆಕಾಯಿ ಪಂಡಿತ ಗಂಡ ಸಿಕ್ಕಿರೋನು. ನಮ್ ಸೂರ್ಯನ ಎಲ್ಲಾ ಕೆಲಸಗಳು ಒಪ್ಸ್ಬಿಟ್ರೆ ಯಾವ್ದಕ್ಕೂ ಕಮ್ಮಿ ಇಲ್ದರೆ ಸುಸೂತ್ರವಾಗಿ ನಡೆಸ್ಬಿಡ್ತಾನೆ ಅವನು. ಹೌದಪ್ಪ, ಕೃಷ್ಣ ಭಟ್ರು ಅಡಿಗೆ ಕೆಲಸ, ರಾಮಶಾಸ್ತ್ರಿಗಳು ಪೌರೋಹಿತ್ಯ, ಎಲ್ಲ ಅವರವ್ರ ಕೆಲಸಗಳು ಅವರವ್ರು ಮಾಡೋ ಹಾಗೆ ಏರ್ಪಾಟು ಮಾಡಿದೆ.
ಶಶಾಂಕ, ನೀನು ಅಮೆರಿಕದಲ್ಲಿ ಸಿಗೋ ಅದು ಇದು ಔಷಧಿ ಎಲ್ಲ ತಿನ್ನೋಕೆ ಹೋಗ್ಬೇಡ. ನಿಂಗೆ ಬೇಕಾದನ್ನೆಲ್ಲ ನಾ ಪ್ಯಾಕ್ ಮಾಡಿದ್ದೀನಿ, ಅದನ್ನೇ ಉಪಯೋಗಿಸು. ಗೊತ್ತಾಯ್ತೇನು? ಏನಪ್ಪ, ರೆಡಿಮೇಡ್ ಫುಡ್ ಮೇಲೆ ಡಿಪೆಂಡ್ ಆಗು, ಯಾಕೆಂದ್ರೆ ಇವಳತ್ರ ಅಡುಗೆ ಮಾಡಿಸಿದ್ರೆ ನನ್ನ ಹಾಗೆ ನೀನು ಸಫರ್ ಮಾಡ್ಬೇಕಾಗುತ್ತೆ. ಏನಿಲ್ಲ ಶಶಾಂಕ್, ನಿನ್ ಜೊತೆ ಏರ್ಪೋರ್ಟ್ಗೆ ನಾನು ಬರ್ತಾ ಇದ್ದೀನಿ, ಕೂತ್ಕೋ. ಸುಖ ಪ್ರಯಾಣನಪ್ಪ.
ಭಾರತದ ಸ್ವತಂತ್ರ ದೇವತೆ ನಾಡ ಪ್ರೀತಿಯ ಸಂಕೇತ ಗಣ್ಯರ ಧ್ಯಾನದಿ ಮುಳುಗಿದ ಸಾಲ ಸ್ಮಾರಕ ಸರಮಾಲೆ ವೈಟ್ ಹೌಸಿನ ದರ್ಶನ ಸ್ವಿಟ್ಸೋನಿಯನ್ ಸಂಗ್ರಹ ಶಾಂತ ಪ್ರಶಾಂತ ವಾಷಿಂಗ್ಟನ್ ಅಮೆರಿಕಾ I'll try, but promise, madam. ಮನೇಲಿ ಕೂತು ಕೂತು ನನಗೆ ಬೋರ್ ಆಗ್ಬಿಟ್ಟಿದೆ ಕಣೋ. ಓ ಟಿವಿ ಹಾಕು, ರೀಡ್ ಅ ಬುಕ್ ಆರ್ ಸಮಥಿಂಗ್, ಕೀಪ್ ಯುವರ್ ಸೆಲ್ಫ್ ಬಿಸಿ. ನಾ ಇವತ್ತು ಡಿಸೈನ್ ರಿವ್ಯೂ ಮೀಟಿಂಗ್ ಇದೆ, ಕ್ಲೈಂಟ್ ಜೊತೆ ಲಂಚ್ ಮೀಟಿಂಗ್ ಇದೆ. ಮುಂಚೆನೆ ಹೇಳ್ಬಾರ್ದಾಗಿತ್ತ, ನಾನು ಲಂಚ್ ಪ್ಯಾಕ್ ಮಾಡ್ತಾನೆ ಇರಲಿಲ್ಲ. ನೀನು ಯಾವಾಗ್ಲೂ ಹೇಗೆ ಕಣೋ, ರಾತ್ರಿ ಲೇಟಾಗಿ ಬರ್ತೀಯಾ, ಸುಸ್ತಾಯ್ತು ಅಂತ ಬಿದ್ಕೊಂಡ್ಬಿಟ್ಟು ಬೆಳಗಾಗಿದ್ದು ಓಡ್ ಹೊಟ್ಟೋಗ್ತೀಯ. ಯಾವಾಗ್ಲೂ ಓಡೋದೇ ಆಗೋಗಿದೆ. ಓಡಿದ್ರೇನೆ ಇಲ್ಲಿ ಬದುಕೋದಕ್ಕೆ ಸಾಧ್ಯ? ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡು ಕಾರ್ಡ್ ಹರಟೆ ಹೊಡೆಯೋದಕ್ಕೆ ಇದು ಇಂಡಿಯಾ ಅಲ್ಲ. ಇಲ್ಲಿ ಟೈಮ್ ಅಂದ್ರೆ ಮನಿ, ಮನಿ ಅಂದ್ರೆ ಟೈಮ್. ಆ ಮನಿನೇ ಮದುವೆ ಮಾಡ್ಕೋಬೇಕಾಗಿತ್ತು. ಮನೇಲಿ ಕೂಡ ಹಾಕೋಕ್ ನನ್ ಕರ್ಕೊಂಡ್ ಬಂದ್ಯಾ ಭೂಮಿಕಾ? ಐ ಡೋಂಟ್ ಹ್ಯಾವ್ ಟೈಮ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್. ನಿನ್ಗೆ ತುಂಬಾ ಬೋರ್ ಆದ್ರೆ ಇಲ್ಲಿ ಶ್ರೀನಿವಾಸ ಅಯ್ಯನವ್ರ ಮನೆ ಇದೆಯಲ್ಲ, ಜಸ್ಟ್ ಬಿಹೈಂಡ್. ನನ್ ಜೊತೆ ಜಾಗಿಂಗ್ ಬರ್ತಾರಲ್ಲ ಅವರು, ಹೀಸ್ ಅ ವೆರಿ ನೈಸ್ ಜೆಂಟಲ್ಮ್ಯಾನ್, ಕನ್ನಡದವರು. ಅವ್ರ ಫ್ಯಾಮಿಲಿನ ಪರಿಚಯ ಮಾಡ್ಕೋ. And then I'll take you next week to some driving classes. You can learn driving, you can go shopping, you can join some courses. Keep yourself busy. Right now I don't have time. I have to go. Okay? Bye. Bye-bye. Yeni yochana madbeda. I'll give a call from the office. I'm sorry. I'm really sorry. Oh, it's okay. But why did you touch me? It's a custom in India, you know? That's very interesting. That's very strange. Have a nice day. ನಮಸ್ಕಾರ. ಹಾಯ್. ನೀವು ಮಿಸ್ಸೆಸ್ ಶ್ರೀನಿವಾಸಯ್ಯ ಅಲ್ವಾ? ಯಾ, ದಟ್ಸ್ ರೈಟ್. ನಾನು ಮಿಸ್ಸೆಸ್ ಶಶಾಂಕ್, ರೀಸೆಂಟ್ ಆಗಿ ಇಂಡಿಯಾದಿಂದ ಬಂದಿರೋದು. ಇಲ್ಲೇ ಪಕ್ಕದ ಬೀದಿಲೇ ಇದ್ದೀವಿ. ನಿಮ್ಮ ಹಸ್ಬೆಂಡು ಶಶಾಂಕ್ ಕ್ಲೋಸ್ ಫ್ರೆಂಡ್ಸ್, ದಿನ ಜಾಗಿಂಗ್ಗೆ ಒಟ್ಟಿಗೆ ಹೋಗ್ತಾರೆ. ಯಾ, ದಿನ ಮನೇಲಿ ಕೂತು ಕೂತು ಬೋರ್ ಆಯ್ತು. ಹೇಗೋ ನೀವು ಕನ್ನಡದವ್ರು ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಐ ಆಮ್ ರಿಯಲಿ ಸಾರಿ, ಅಂಡ್ ಐ ಆಮ್ ರಿಯಲಿ ಬಿಸಿ. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಯು. ಈ ದೇಶದಲ್ಲಿ ಬೇರೆ ಯಾರ ಮನೆಗಾದ್ರೂ ಬರ್ಬೇಕಾದ್ರೆ ಮೊದ್ಲು ಫೋನ್ ಮಾಡಿ ಬರ್ಬೇಕು. ಪಾಪ, ನೀವಿನ್ನೂ ಈಗ ತಾನೇ ಬಂದಿದ್ದೀರಾ, ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಓಕೆ, ಐ ಡೋಂಟ್ ಹ್ಯಾವ್ ಟೈಮ್, ಐ ವಿಲ್ ಟಾಕ್ ಟು ಯು ಲೇಟರ್. ಓಕೆ, ಸಿ ಯು ಸಮ್ ಟೈಮ್, ಬಾಯ್. ಹಲೋ. ಹಲೋ ಸೂರ್ಯ, ನಾನು ಕಣ ಭೂಮಿಕಾ. ಹೇಗಿದ್ಯಾ ನೀನು?
ಭೂಮಿ ಹಾಗೆ ಇದ್ದೀನಿ. ಅದೇ ಸೂರ್ಯ, ಪೂರ್ವದಲ್ಲಿ ಹುಡ್ತೀನಿ, ಪಶ್ಚಿಮದಲ್ಲಿ ಮುಳುಗ್ತೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿಲ್ಲ, ಮನೇಲಿ ಕೂತು ಕೂತು ಬೇಜಾರಾಗೋಗ್ಬಿಟ್ಟಿದೆ ಕಣ. ಅಂದ್ರೆ ಬೇಜಾರಾದಾಗ ಮಾತ್ರ ಈ ಸೂರ್ಯ ನೆನಪಾಗ್ತಾನ? ನಾನು ಎಷ್ಟು ಸರ್ತಿ ಟ್ರೈ ಮಾಡಿದ್ದೀನಿ ಗೊತ್ತಾ, ಯಾವಾಗ ನೋಡಿದ್ರು ನಿನ್ ಫೋನ್ ಡೆಡ್, ಎಂಗೇಜ್ ಇಲ್ಲ ನೋ ರಿಪ್ಲೈ. ಏನಮ್ಮ ಮಾಡೋದು, ನಮ್ದಲ್ಲ ಹಳ್ಳಿ ಟೆಲಿಫೋನ್ ಹಂಗೆ. ಈಗ ಟೈಮ್ ಎಷ್ಟು? ರಾತ್ರಿ 12 ಗಂಟೆ. ಈಗ ಇಲ್ಲಿ ಮಧ್ಯಾಹ್ನ 12 ಗಂಟೆ. ಇಷ್ಟೊತ್ತಾದ್ರೂ ಆಫೀಸಲ್ಲಿ ಏನ್ ಮಾಡ್ತಾ ಇದೀಯಾ? ಈಗ ನಿದ್ದೆಗೆಟ್ರೆ ಆರೋಗ್ಯ ಹಾಳಾಗಲ್ವಾ? ಹೋಗ್ ಮಲಕೋ, ನಿದ್ದೆ ಮಾಡು. ಹೌದು ಭೂಮಿ, ನಾನ್ ನಿದ್ರೆ ಕಳ್ಕೊಂಡು ತುಂಬಾ ದಿನ ಆಗೋಯ್ತು. ಹೇ ಸೂರ್ಯ, ಆರ್ ಯು ಆಲ್ ರೈಟ್? ಐ ಆಮ್ ಓಕೆ ಓಕೆ. ಆಮೇಲೆ ನಾನೇನಾದ್ರೂ ಅಲ್ಲಿದ್ದಿದ್ರೆ ನಿನ್ ಕಿವಿ ಹೆಣ್ಣಿ ಬುದ್ಧಿ ಹೇಳ್ತಾ ಇದ್ದೆ. ನಿನ್ಗೇನ್ ಹೇಳೋರು ಕೇಳೋರು ಯಾರು ಇಲ್ವಾ? ಅದ್ರಲ್ಲಿ ನಮ್ ಗುರು ಸಿಕ್ಕಿದ್ನ. ಯಾರು ಅದು ನಿಮ್ ಗುರು? ಇಲ್ಲಿ ಅಮೆರಿಕದಲ್ಲಿ. ಅದೇ ಒರಿಜಿನಲ್ ಸೂರ್ಯ. ನಾನು ಪೂರ್ವ ದೇಶದಲ್ಲಿ ಇದ್ದೀನಲ್ವಾ, ಇಲ್ಲಿ ಮೊದಲು ಹುಡ್ತಾನೆ, ಆಮೇಲೆ ನಿಮ್ ದೇಶಕ್ಕೆ ಬರ್ತಾನೆ. ನಾನ್ ದಿನಾಲು ಅವನತ್ರ ಹೇಳಿ ಕಳಿಸ್ತೇನೆ, ಲವ್ ನನ್ ಭೂಮಿಕೆ ಚೆನ್ನಾಗಿ ನೋಡ್ಕೊಳ್ಳೋ ಅಂತ. Fantastic imagination. Surya, I miss you very much, you know. I miss you too, Bhumika. Hey, Martide. Ni lover sikidla? Avulel siktale. Ni moor kaasu laikala hogalo. Antheli purrant haradlo. Yavag joke martiya, yavag serious aagtiya antane gotagala. Surya, aa nin favorite song helo. Idu international call amma. Parvagila helo. ಶಂಕರ್ ಗುರು ಅಣ್ಣವ್ರು ಹಾಡ್ತಾರಲ್ಲ ಆ ತರನ. ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ, ಒಲವ ಧಾರೆಯೇ ಒಲಿದೊಲಿದು ಬಾರಿದೆ ನನ್ನ ಆತ್ಮ ನನ್ನ ಪ್ರಾಣ ನೀನು. Thank you, Surya. Have a good day. Ille day alla, midnight. Good night. Yeah. Hi, Shesh. How's it going? Oh, hi. I just found the shared memory problem we have been teasing for a week. It's just a simple path change. You're doing a great job. You're pretty good at this. I really appreciate your hard work. Thank you very much, sir. Come on, I'll buy you a coffee. You're a valuable asset to the company. I see. When our product is released, I'm sure it'll fly. Our company will go public by the end of the year. Mm-hmm. Since you're a key guy, I'm planning to offer you 20,000 shares of stock. I'm pretty sure that within 6 months, it could be worth $50 a share. You could be a millionaire by next year. Really? Yeah. You mean that? Yes. ಇರೋದ್ರಲ್ಲೇ ತೃಪ್ತಿ ಪಡೋಣ. ನೆಕ್ಸ್ಟ್ ಇಯರ್ ನಾನು ಮಿಲಿಯನರ್ ಆಗ್ತೀನಿ. ನಿನಗೆ ಏನು ವರ ಬೇಕು ಕೇಳು ದೇವಿ. ಮೈ ತುಂಬಾ ಸಾಲ ಇದೆ, ವರ ಕೊಡ್ತಾನಂತೆ ವರ. ಈ ವೀಕೆಂಡ್ ಅಲ್ಲಿ ಆಚೆ ಕರ್ಕೊಂಡು ಹೋಗಿ ಫ್ರೆಂಚ್ ಫ್ರೈಸ್ ಕೊಡ್ಸು ಸಾಕು. ಒಂದ್ ಕಾಫಿಗೆ $3 ಅಂದ್ರೆ
35 ಇಂಟು 3 105 ರೂಪಾಯಿ. ಅಯ್ಯಯ್ಯೋ ನನಗೆ ಬೇಡಪ್ಪ, ಇದೇ ಸಾಕು. ಹಾಗೆ ಎಲ್ಲಾನು ರೂಪಾಯಿ ಕನ್ವರ್ಟ್ ಮಾಡ್ತಾ ಇದ್ರೆ ನೀನೇನು ಎಂಜಾಯ್ ಮಾಡಕ್ ಆಗೋದಿಲ್ಲ. ನಾನು ಇಲ್ಲಿಗೆ ಬಂದಾಗ ಇದೇ ರೀತಿ ಎಲ್ಲಾನು ಕನ್ವರ್ಟ್ ಮಾಡ್ತಾ ಇದ್ದೆ. ಹ್ಯಾಬಿಟ್. ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಯಾವ ದಿನ ಹೀಗೆ ಇರಬಾರ್ದು ಅಮ್ಮ. ತಾಯಿ ಮಂಡೇ ಟು ಫ್ರೈಡೆ ಕತ್ತೆ ತರ ದುಡಿಬೇಕಮ್ಮ ನಾವು. ಹಾಗೆ ಮಾಡಿದ್ರೇನೆ ಸ್ಯಾಟರ್ಡೆ ಮತ್ತೆ ಸಂಡೆ ಕುದುರೆ ತರ ಎಂಜಾಯ್ ಮಾಡಬಹುದು. ಸೂರ್ಯನಿಗೆ ಫೋನ್ ಮಾಡಿದ್ದೆ. ಎಷ್ಟೊತ್ತಿನಲ್ಲಿ? ಮಧ್ಯಾಹ್ನ 12 ಗಂಟೆಯಲ್ಲಿ. ಏನೇನ್ ಮಾತಾಡ್ದೆ? ತುಂಬಾ ಮಾತಾಡ್ದೆ. ತುಂಬಾ ಮಾತಾಡ್ದ್ಯಾ? ತುಂಬಾ ಅಂದ್ರೆ ತುಂಬಾ. ಅವನು ಅಲ್ಲಿ ಹುಟ್ಟೋ ಸೂರ್ಯನ್ ಹೇಳ್ತಾನಂತೆ ನನ್ ಭೂಮಿಕನ ತುಂಬಾ ಚೆನ್ನಾಗಿ ನೋಡ್ಕೊಂತ. ಸೋ ನೈಸ್ ಆಫ್ ಹಿಮ್. ಏ ಅವನ ಸಾಂಗು ಹೇಳ್ದ ಫೋನ್ ನಲ್ಲಿ? ಸಾಂಗ್ ಒಂದ್ ಕತೆ ಹೇಳಿಸ್ಬೇಕಿತ್ತು. ಯಾವ ಕಥೆನು ಜ್ಞಾಪಕಕ್ಕೆ ಬರ್ಲಿಲ್ವೋ? ಓ ಗಾಡ್, ಕಟ್ ಇಟ್ ಔಟ್. ನಾನ್ ಸೆನ್ಸ್. ಟೆಲಿಫೋನ್ ಬಿಲ್ಲು $300 ಆಗಿರುತ್ತೆ. ಐ ಎಮ್ ಸಾರಿ. ಓ ಸ್ಯಾಟರ್ಡೆ ಸಂಡೆ ಕಾಲ್ ಮಾಡು. ವೀಕೆಂಡ್ಸ್ ಅಲ್ಲಿ ಕಾಲ್ ಮಾಡಿದ್ರೆ ರೇಟ್ ಕಮ್ಮಿ. ನಗು ಬಂದಾಗ ನಗ್ಬೇಕು, ಅಳು ಬಂದಾಗ ಅಳ್ಬೇಕು. ಅದು ಬಿಟ್ಟು ಎಲ್ಲ ಭಾವನೆಗಳನ್ನ ಭಾನುವಾರನೇ ಬನ್ನಿ ಅಂತ ಹೇಳೋಕ್ಕಾಗುತ್ತಾ? ಎಲ್ಲ ವೀಕೆಂಡ್ ಎಮೋಷನ್ಸ್. ಶ್ರೀನಿವಾಸಯ್ಯ. ಹಾಯ್ ಶಶಾಂಕ್. ಹೌ ಆರ್ ಯು? ಹೌ ಆರ್ ಯು? ಹಾಯ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಏನಿಬ್ರು ವೀಕೆಂಡ್ ಕೆಮಾರ್ಟ್ ಕಡೆ ಬಂದಿದ್ರೇನು? ಗ್ರಾಸರೀಸ್ಗ ಮೀಟ್ ಮಾ ಬಾಯ್ ಭೂಮಿಕಾ. ಥಾಟ್ ಆಸ್ ಮಚ್ ಪ್ರೆಟಿ ಗರ್ಲ್. ನನ್ ಮುಂಚೆ ನಿಮ್ ಕ್ಷಮೆ ಕೇಳ್ಬೇಕಮ್ಮ. ನೆನ್ನೆ ನಿಮ್ ಮನೆ ಹತ್ರ ಬಂದಿದ್ದೆ ಅಂತೆ. ನನಗ್ ಗೊತ್ತು ಅವಳು ನಿನ್ ಇನ್ಸಲ್ಟ್ ಮಾಡಿರ್ತಾಳೆ ಅಂತ. ತಪ್ಪು ತಿಳ್ಕೋಬೇಡ. ಅವಳ ಪರವಾಗಿ ನಾನ್ ನಿನ್ ಕ್ಷಮೆ ಬೇಡ್ಕೊಳ್ತೀನಿ. ಪರವಾಗಿಲ್ಲ ಬಿಡಿ. ಅವ್ರು ಯಾಕೆ ಹಾಗೆ? ಅವಳಿಗೆ ಇಂಡಿಯನ್ಸ್ ಕಂಡ್ರಾಗಲ್ಲ. ನನ್ನ ಮಗಳ ಮೇಲೆ ಇಂಡಿಯನ್ ಕಲ್ಚರ್ ನೆರಳು ಕೂಡ ಬೀಳಬಾರ್ದು ಅಂತ ಹಠ ಮಾಡ್ತಾಳೆ. ಅವರು ಅಮೆರಿಕನ್ನ, ಕೆನಡಿಯನ್ನ ಅಥವಾ ಫ್ರೆಂಚ್? ಮಂಡೆ ಹತ್ರ ಮೋಟ್ಗಾನಳ್ಳಿ ಅವಳು. ಸರಿ, ಅವ್ರು ಇಂಡಿಯನ್ ಆಗಿ ಯಾಕೆ ಇಂಡಿಯನ್ ಕಲ್ಚರ್ನ ಹೇಟ್ ಮಾಡ್ತಾರೆ? ಅವಳಿಗೆ ಬಾಲ್ಯದಲ್ಲಿ ಅವಳಿಗಾದ ಅಪಮಾನ ಆಘಾತಗಳು ಅವಳ ಮೇಲೆ ಬಹಳ ತೀವ್ರವಾದ ಗಾಯಗಳನ್ನು ಮಾಡಿಬಿಟ್ಟಿದೆ. 25 ವರ್ಷಗಳಾದರೂ ಆ ಗಾಯಗಳು ಮಾದಿಲ್ಲ. ಇಲ್ಲೇ ಗಂಡಂದ್ರು ಹೆಂಡತಿಯನ್ನೆಲ್ಲೇ ಮಕ್ಕಳನ್ನ ಕೂಡ ಹೊಡೆಯುವಾಗಿಲ್ಲಪ್ಪ. ಮಕ್ಕಳು ಹಾಗೇನಾದ್ರೂ ಹೊಡೆದ್ರೆ ಸೀದಾ 911 ಫೋನ್ ಮಾಡಿಬಿಡ್ತಾರೆ. ಪೊಲೀಸ್ನವ್ರು ಬಂದು ಹಿಡಿದು ದರ ದರ ಎಳ್ಕೊಂಡು ಹೋಗದೆ. ಅದಕ್ಕೆ ಗಂಡಂದ್ರು ಸಿಟ್ಟು ಬಂದ್ರೆ ಏನು ಮಾಡ್ತಾರೆ ಗೊತ್ತೇನು? ಮನೆಯಿಂದ ಸೀದಾ ಹೊರಡೋಗ್ತಾರೆ, ಗರಾಜ್ ಬಾಗಿಲೆತ್ತಾರೆ, ಅಲ್ಲಿ ನಿಂತಿರೋ ಕಾರ್ ಹತ್ರ ಹೋಗಿ ಅದನ್ನ ದಬ 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 ದಬದ ಒಂದು ಗುದ್ದ ಹಾಕ್ಬಿಡ್ತಾರೆ. ಹ್ಞೂ, ನಾಳೆ ನಮ್ಮಮ್ಮ ಇಂಡಿಯಾದಿಂದ ಬರ್ತಾ ಇದ್ದಾಳೆ. ಹಳೆ ಕಾಲದ ಹೆಂಗಸು ಮನೇಲಿ ಏನು ಗಂಡ ಅಂತ ಕಾದಿದ್ಲು ಏನು? ಅಚ್ಚರಿ, ಜಾನಕಿಯಲ್ಲಿ ಕಾಣ್ತಾನೆ ಇಲ್ಲ. ಇದ್ದಾಳೆ ಮಾಡಿ ಮೇಲೆ. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ, ಕೋಡ್ಬೇಳೆ, ಚಕ್ಲಿ, ನಿಪ್ಪಟ್ಟೆಲ್ಲ ತಂದಿದ್ದೀನಮ್ಮ. ಸೀನುಗೂ ಜಾನಕಿಗೂ ಕೊಡಮ್ಮ. ಅದೆಲ್ಲ ಗಾರ್ಬೇಜ್ ಹಾಕ್ದೆ, ತುಂಬಾ ವಾಸನೆ ಬಂದಿತ್ತು. ಹೇಗ್ ವಾಸನೆ ಬರುತ್ತೆ? ಏರ್ಪೋರ್ಟ್ನಲ್ಲಿ ಬಿಳಿ ಪೊಲೀಸ್ನವನೊಬ್ಬ ಕರಿ ನಾಯಿನ ಕರ್ಕೊಂಡು ಬಂದು ಮೂಸ್ ನೋಡಿಸ್ದ. ಆ ನಾಯಿಗೆ ಬರದೇ ಇರುವಂತ ವಾಸನೆ ನಿನಗ್ ಬಂದ್ಬಿಡ್ತಾ? ಟೆಲ್ ಯುವರ್ ಮ್ಯಾಮ್ ನಾಟ್ ಟು ಟಾಕ್ ಟೂ ಮಚ್. ಏನಂತಿದ್ದಾಳೋ ಸೀನು? ನೀನು ಬಹಳ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಾ ಇದ್ದಾಳೆ. ಹಾಯ್ ಶ್ರೀ. Hi Sue, I'm here to pick up Jane. John, Chris is here to pick you up. Come on, take your seat. I better not, it's getting late. Hi Chris, how do I look? You look lovely. Mom, Dad, Chris is taking me to a dance tonight. It's our graduation party. Don't wait up, we'll be home late. Bye. Bye Aji. Bye, have a nice time. See no, John ki ga hudgun jote madhwe gota gidiye no? Hey, Len, hagin illa. ಮತ್ತೆ ಆ ಹುಡುಗ ಜಾನಕಿಗೆ ಮುತ್ತು ಕೊಟ್ಟ, ಅದರಲ್ಲೂ ತುಟಿಗೆ ಅಲ್ವೋ ಹಿಡ್ಕೊಂಡು 4 ಬಾರಿಸೋದ್ ಬಿಟ್ಟು
ಸುಮ್ಮನೆ ಕೂತಿದ್ಯಾ? ಅದು ಅವನು ಅವಳ ಬಾಯ್ ಫ್ರೆಂಡ್, ಇಬ್ರು ಒಂದೇ ಸ್ಕೂಲಲ್ಲಿ ಓದ್ತಾರೆ. ವೈ ಈಸ್ ಶಿ ಪೋಕಿಂಗ್ ಹರ್ ನೋಸ್ ಇನ್ ಟು ಎವ್ರಿಬಡಿಸ್ ಬಿಸ್ನೆಸ್? ಅದು ಇಲ್ಲಿ ಸಂಸ್ಕೃತಿ. ಕಂಡ್ ಕಂಡವ್ರ ಜೊತೆ ಮುತ್ತಿಡ್ಸ್ಕೊಳ್ಳೋದು ಒಂದ್ ಸಂಸ್ಕೃತಿನೇ. ಈಗ ಅವಳು ಎಲ್ಲಿ ಹೋದ್ಲು, ಯಾವಾಗ ಮನೆಗೆ ವಾಪಸ್ ಬರ್ತಾಳೆ? ಅದು ಅವಳು ಇವತ್ತು ಬರಲ್ಲ. ಹುಡುಗ ಹುಡುಗಿ ಇವತ್ತು ಸ್ಕೂಲಲ್ಲೇ ಉಳಿತಾರೆ, ಅದಕ್ಕಿಲ್ಲಿ ಡೇಟಿಂಗ್ ಅಂತಾರೆ. ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಅವ್ರ ಮನಸ್ಸಿಗೆ ಹ್ಯಾಕ್ ಬೇಕೋ ಹಾಗೆ ಮಾಡ್ತಾರೆ. ಬೇಜಾರು ಮಾಡ್ಕೋಬೇಡಮ್ಮ, 25 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಅಂದಮೇಲೆ ಇಲ್ಲಿ ಹುಡುಗರ ತರಹನೇ ನಮ್ಮ ಹುಡುಗರು ಬೆಳಿಬೇಕಲ್ವೇ? ಹೋಗ್ಲಿ ಬಿಡು, ಯಾರೋ ಯಾರಿಗೋ ಮುತ್ಕೊಟ್ರು ಅಂತ ನೀನ್ ಯಾಕೆ ಬೇಜಾರು ಮಾಡ್ಕೋತಿ? ನಿನ್ಗೆ ಯಾರು ಮುತ್ಕೊಡ್ಲಿಲ್ವೇ? ಓ ಹಾಯ್, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಮಾಡ್ತೀನಿ. ಥ್ಯಾಂಕ್ ಯು, ಅದಕ್ಕೆಲ್ಲ ಟೈಮ್ ಇಲ್ಲ ಈಗ. ರಿಯಲಿ ಐ ಆಮ್ ಫಿಕ್ಸ್ ಟುಡೇ, ಯು ನೋ ಐ ಆಮ್ ಟೇಕಿಂಗ್ ಅ ಕ್ಲಾಸ್ ಅಂಡ್ ಐ ನೀಡ್ ಬಿಗ್ ಫೇವರ್ ಫ್ರಮ್ ಯು. ಕ್ಯಾನ್ ಯು ಟೇಕ್ ಕೇರ್ ಆಫ್ ಅವರ್ ಅಂಟಿಲ್ ದ ಈವ್ನಿಂಗ್? ಓ ಶೂರ್, ನನ್ ಜೊತೆ ಇರ್ಲಿ ಬಿಡಿ, ಐ ವಿಲ್ ಟೇಕ್ ಕೇರ್. ಅಜ್ಜಿ, ನಿಮಗ್ ಬೇಜಾರಾದ್ರೆ ಹೇಳಿ, ಇಲ್ಲೇ ಫ್ರೀಮಾಂಟ್ ಅಲ್ಲಿ ದೇವಸ್ಥಾನ ಇದೆ, ಕರ್ಕೊಂಡು ಹೋಗ್ತೀನಿ. ಏ ಮುದ್ಕಿಗೆ ಯಾಕಮ್ಮ ಇಷ್ಟೊಂದು ಉಪಚಾರ? ಇಲ್ಲೇ ಎಲ್ಲೋ ಒಂದ್ ಮೂಲೆಯಲ್ಲಿ ಕೂತಿರ್ತೀನಿ ಬಿಡು. ಬನ್ನಿ, ಒಂದ್ 5 ನಿಮಿಷ ಕೂತ್ಕೊಳ್ಳಿ. ಓ ಥ್ಯಾಂಕ್ ಯು, ಬಟ್ ಐ ಆಮ್ ರಿಯಲಿ ಇನ್ ಎ ಹರಿ ಟುಡೇ, ಐ ಹ್ಯಾವ್ ಟು ಗೋ. ಜಸ್ಟ್ ಐ ವಾಂಟೆಡ್ ಟು ವಾರ್ನ್ ಯು, ಶಿ ಇಸ್ ಟು ಟಾಕೆಟಿವ್, ಶಿ ವಿಲ್ ಟಾಕ್ ಎ ಲಾಟ್, ಯು ಮೇ ಗೆಟ್ ಬೋರ್ಡ್. ಇಟ್ಸ್ ಓಕೆ, ನಾನು ಮ್ಯಾನೇಜ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದ್ ನಿಮಿಷ, ನೀವು ನಮ್ಮ ಮನೆಗೆ ಬರುವಾಗ ಫೋನ್ ಮಾಡಿ ಬರ್ಬೇಕಾಗಿಲ್ಲ, ಹಾಗೆ ಬರಬಹುದು. ಓಕೆ ಬಾಯ್. ಬನ್ನಿ ಅಜ್ಜಿ, ಜೆಟ್ಲಾಗ್ ಹೋಯ್ತಾ ಅಜ್ಜಿ? ಜೆಟ್ಲಾಗ್ ಹೋಯ್ತಮ್ಮ, ಕೆಟ್ಲಾಗ್ ಹೋಗ್ಲಿಲ್ಲ. ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತ ತುಂಬಾ ಆಸೆಯಿಂದ ಬಂದೆ. ನೋಡಬಾರದನ್ನೆಲ್ಲ ನೋಡ್ದೆ. ನನ್ ಸೊಸೆಗಂತೂ ನನ್ ಮುಖ ಕಂಡ್ರೆ ಆಗಲ್ಲ. ಇವತ್ತು ನಿಮ್ಮನೆ, ನಾಳೆ ಇನ್ಯಾರ ಮನೆಗೆ ನುಗ್ತಾಳೋ? ಸಮಾಧಾನ ಮಾಡ್ಕೊಡಿ ಅಜ್ಜಿ, ನಾನಿಲ್ವಾ? ನಿಮಗ್ ಬೇಜಾರಾದಾಗೆಲ್ಲ ಇಲ್ಲಿಗೆ ಬಂದ್ಬಿಡಿ. ಈ ಮೈಕ್ರೋವೇವ್ ಅಲ್ಲಿ 1 ನಿಮಿಷ ಬಿಸಿ ಆಗೋಗ್ಬಿಡುತ್ತೆ. ಈ ಊರ್ನಲ್ಲಂತೂ ಎಲ್ಲ ಅದಕ್ಕೂ ಮಿಷನ್ನೇ. ಬಟ್ಟೆ ಒಗೆಯೋಕ್ಕೂ ಮಿಷನ್ನು, ಬಟ್ಟೆ ಒಣಗಿಸೋಕ್ಕೂ ಮಿಷನ್ನು. ಮನುಷ್ಯರಿಗಿಂತ ಮಿಷನ್ಗೆ ಬೆಲೆ ಜಾಸ್ತಿ. ಇಲ್ಲಿ ಕೆಲಸದವರೇ ಸಿಗೋಲ್ಲ ಅಜ್ಜಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋಬೇಕು, ಒಂಥರ ಒಳ್ಳೇದೇ ಅಲ್ವಾ? ಇದೇನೋ ರಸಮ್ಮೆ? ಇದೇ ಹಾಕಿಲ್ಲ, ಕರ್ಬೇವಿನ ಸೊಪ್ಪು. ಇಲ್ಲಿ ಸಿಗಲ್ವೋ ಏನೋ? ಬನ್ನಿ. ಕರ್ಬೇವಿನ ಗಿಡ ಅಮೆರಿಕಾದಲ್ಲಿ ಬೆಳೆಸಿದ್ಯಾ? ಅಲ್ಲಿಂದ ತಂದ್ಯಾ? ಬರೀ ಗಿಡ ಅಲ್ಲ ಅಜ್ಜಿ, ಮಣ್ಣನ್ನು ಅಲ್ಲಿಂದಾನೆ ತಂದೆ. ಹಾಯ್ ಲಿಂಡಾ. ಹಾಯ್ ಭೂಮಿಕಾ, ಹೌ ಆರ್ ಯು? ಐ ಸೀ ಯು ಹ್ಯಾವ್ ಸಮ್ ಗೆಸ್ಟ್. ಯಾ, ಫ್ರಮ್ ಇಂಡಿಯಾ. ಸೀತಮ್ಮ ಇಸ್ ಹರ್ ನೇಮ್. ಹಾಯ್ ಸೀತಮ್ಮ, ಹೌ ಆರ್ ಯು? ಹ್ಯಾವ್ ಅ ಸೀಟ್. ಆಹಾ, ಅವಳ ಡ್ರೆಸ್ ನೋಡು, ಏನಂದ್ಲು? ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ಲು. ಅಯ್ಯೋ, ನನ್ ಚಂದ ಏನ್ ಬಂತು? ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. What is she saying? Forest. I don't know how to translate. She says that life is very miserable because she is old. I understand, but what about her husband? ನಿಮ್ಮ ಗಂಡ ಇಲ್ವಾ ಅಂತ ಕೇಳ್ತಿದ್ದಾಳೆ. ಅಯ್ಯೋ, ಅವ್ರ ಕತೆ ಏನ್ ಕೇಳ್ತಿ? 20 ವರ್ಷದ ಹಿಂದೆ ವಿನಾಯಕ ಚತುರ್ಥಿ ದಿನ ಕಡುಬು ಮಾಡಿ ಹಾಕಿದೆ. ಬೆಳಿಗ್ಗೆ ಎದ್ದು ತಿಂದಾದ್ಮೇಲೆ ಮನೆ ಬಿಟ್ಟು ಹೋದವರು ಇದುವರೆಗೂ ಬರಲೇ ಇಲ್ಲ. She says that her husband left her 20 years ago. How come she couldn't get married again? Couldn't she find the right guy? ಅದೇ ಯಾಕೆ ಕೇಳ್ತಿದ್ದಾಳೆ, ನೀವು ಮತ್ತೆ ಮದುವೆ ಆಗ್ಲಿಲ್ವಾ, ಒಳ್ಳೆ ಹುಡುಗ ಸಿಗ್ಲಿಲ್ವಾ ಅಂತ. ನಿನ್ ಹಾಗ ಮಾನಿಗೆಟ್ಟವಳಲ್ಲ, ಮದ್ವೆ ಆಗೋದು ಒಂದೇ ಸಲ, ಅದೂ ಬ್ರಹ್ಮ ಸ್ವರ್ಗದಲ್ಲಿ ಗಂಟ ಹಾಕಿಟ್ಟಿರ್ತಾನೆ. ಒಂದ್ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಒಂದೇ ಸಲ ಮದ್ವೆ ಹಾಗೆ ಅಂತ ಅವಳು ಹೇಳು ನೀನು. Is she offended? No, not at all. She says that in India, marriages are made for a lifetime. It's a sacred bondage between man and wife.
One husband for a whole lifetime? How boring. ಈ ವಯಸ್ಸಿನಲ್ಲೇ ಹೀಗಾಡ್ತಾಳಲ್ಲ, ವಯಸ್ಸಿದ್ದಾಗಿ ನೀನೇನ್ ಆಡಿದಾಳೋ? ಅಮೆರಿಕಾ ದೇಶದ ದ್ರೌಪದಿ ಇವಳು. ಹಿಂಸಾಗಿ ಅವಳು ಹಾಕಿರೋ ಬಟ್ಟೆ ನೋಡು, ಮಾನ ಮರ್ಯಾದೆ ಬೇಡ. What she saying now? She says that you are looking gorgeous. Oh, thank you very much. How did she tie this around herself? This is so beautiful. I like her dress very much. Will she give it to me? Mm-hmm. I'll give her mine. ಏನನ್ ಅವಳು ಕೇಳ್ತಿದ್ದಾಳೆ, ನಿಮ್ಮಿಬ್ರು ಡ್ರೆಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದಾ ಅಂತ. Robert, you sent for me. Is there any problem? Yes, I'd like to have a word with you. Please have a seat. Oh, thank you. Shesh, I simply can't afford to keep you anymore. Due to business reasons, I'm going to have to lay you off. But Robert, I've worked for this company. I don't have time to discuss this. You simply cannot stay. But what's the reason, Robert? No more arguments. This is your final paycheck. Doing a great job anta munne tane award kutta iga unfit antane business reasons anta nonsense nan share nugodike plan maarda varshak munchane aachek bisarda ee company inda one share sigodilla bastard swine kannan maga cheat Shashank please Please control yourself. ಎಲ್ಲ ನಿನ್ನಿಂದ. ದಿನ ಪ್ರಾಣ ತಿಂತ ಇದ್ದೆ, ಮನೇಲಿ ಬೋರ್ ಆಗುತ್ತೆ ಅಂತ. ಕೊನೆಗೆ ನಾನು ನಿನ್ ಜೊತೆ ಮನೇಲೆ ಇರೋ ಹಾಗಾಯ್ತು. ಐ ಆಮ್ ಸಾರಿ. ನಡಿ, ನಾವ್ ಇಂಡಿಯಾ ವಾಪಸ್ ಹೊರಟೋಗೋಣ. ಒನ್ ಮಂತ್ ನಲ್ಲಿ ನನಗೆ ಜಾಬ್ ಸಿಗದೇ ಇದ್ರೆ ಅವ್ರೇ ವಾಪಸ್ ಕಳಿಸ್ತಾರೆ. ಬಟ್ ಇಂಡಿಯಾ ವಾಪಸ್ ಹೋಗಿ ನಾವೇನ್ ಮಾಡುದು? ಎಷ್ಟೇ ಆಗ್ಲಿ ಅದು ನಮ್ ದೇಶ ಅಲ್ವಾ, ಅಲ್ಲೇ ಏನಾದ್ರೂ ಮಾಡೋಣ. ಯಾವ್ದು ನಮ್ ದೇಶ? ನಮ್ಮಂಥವ್ರಿಗೆ ಯಾವ ದೇಶನೂ ಇಲ್ಲ. ಅಮೆರಿಕಾದಲ್ಲಿ ಹೊರಗ್ನು, ಇಂಡಿಯಾದಲ್ಲಿ ಪರಕೀಯರು, ತ್ರಿಶಂಕುಗಳು. ಏನು ಸೇವಿಂಗ್ಸ್ ಇಲ್ಲ, ಮೈ ತುಂಬಾ ಸಾಲ ಬೇರೆ. ಈ ವ್ಯವಸ್ಥೆ ಕೇಳಿದ್ನೆಲ್ಲ ಕ್ರೆಡಿಟ್ ಕೊಟ್ಟು ಸಾಯೋವರೆಗೂ ಸಾಲದಲ್ಲೇ ಉಳಿಸುತ್ತೆ. ಕಾರು, ಟಿವಿ, ಫರ್ನಿಚರ್, ಬರೀ ಬಾಡಿಗೆ ಬಾಡಿಗೆ ಬದುಕು. ಶಶಾಂಕ್, ನಾನು ಯಾಕೆ ಕೆಲಸ ಮಾಡಬಾರ್ದು? ನೀನು, ನಿನಗೆ ಯಾವ ಕೆಲಸ ಸಿಗತ್ತೆ? ಹಾಯ್, ಹೌ ಡು ಯು ಡೂ? ವುಡ್ ಯು ಲೈಕ್ ಟು ಪೇ ಇನ್ ಕ್ಯಾಶ್ ಆರ್ ಕಾರ್ಡ್? ಕ್ರೆಡಿಟ್ ಕಾರ್ಡ್ ನ್ಯಾಚುರಲಿ. ಕೊಂಡಾಡ್ತಾ ಇದ್ದಲ್ಲ ಅಮೆರಿಕಾನ, ಹಿಂಡಿ ಹಿಪ್ಪೆ ಮಾಡ್ಬಿಡುತ್ತೆ ಮನುಷ್ಯನ್ನ ಈ ದೇಶ. ನಮ್ಮ ದೇಶದಲ್ಲಿ ಇದ್ದಂಗಲ್ಲಪ್ಪ, ಒಂದ್ ಸಾರಿ ಗೌರ್ಮೆಂಟ್ ನೌಕರಿ ಎಂಟರ್ ಆಯ್ತು ಅಂತ ಅಂದ್ರೆ 58ನೇ ವರ್ಷದವರೆಗೂ ಗೂಟ ಹೊಡ್ಕೊಂಡು ಕೂತ್ಕೊಳ್ತೀವಲ್ಲ, ಹಾಗಾಗೋದಿಲ್ಲಪ್ಪ ಈ ದೇಶದಲ್ಲಿ. ನೀನು ಒಂದು ಕೆಲಸ ಹೋಗಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತೀಯಲ್ಲಯ್ಯ. ನಾನು 25 ವರ್ಷದಲ್ಲಿ 20 ಕೆಲಸ ಕಳ್ಕೊಂಡಿದ್ದೀನಯ್ಯ. ಡೋಂಟ್ ವರಿ ಮ್ಯಾನ್, ನನಗೆ ನಿನ್ನ ರೆಸ್ಯೂಮೆ ಕೊಡು, ನಾ ಕಾರ್ ಕಡೆ ವಿಚಾರಿಸ್ತೀನಿ. ಹಾಗೆ ಹೆಲ್ಪ್ ವಾಂಟೆಡ್ ಕಾಲಮ್ ನೋಡು, ಮತ್ತೆ ಹೆಡ್ ಹಂಟರ್ಸ್ ಅಂತ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ಹೆಡ್ ಹಂಟರ್ಸ್? ಎಸ್, ಹೆಡ್ ಹಂಟರ್ಸ್.
No. Not now. We can't afford it. Come. ಏನ್ ಹೇಳು? ಇವತ್ತಾದ್ರೂ ನನ್ನ ಪಿಕಪ್ ಮಾಡಕ್ ಬಾರೋ, ಮ್ಯಾಕ್ಡೊನಾಲ್ಡ್ಸ್ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ನನ್ನಿಂದ ಆಗಲ್ಲ, ಮನೇಲೇ ಅಡುಗೆ ಮಾಡು. ನಾನು ತುಂಬಾ ಟಯರ್ಡ್ ಆಗಿದ್ದೀನೋ? ನಾನು ಟಯರ್ಡ್ ಆಗಿದ್ದೀನಿ, ತುಂಬಾ ಕೆಲಸ ಇದೆ. ಪ್ಲೀಸ್ ಕಣು, ಒಂದ್ ಕ್ಯಾಬ್ ಹಿಡ್ಕೊಂಬಾರೆ. ಸರಿ. ಭೂಮಿ, ವಾಟ್ ಲ್ಯಾಂಗ್ವೇಜ್ ಡಿಡ್ ಯು ಸ್ಪೀಕ್? ಇಟ್ಸ್ ಕನ್ನಡ, ಸೌತ್ ಇಂಡಿಯನ್ ಲ್ಯಾಂಗ್ವೇಜ್. It's a history of 2,000 years, you know. Oh, that's great. It's a very sweet and rich language. How do you spell it? K-A-N-N-A-D-A. Canada? It's not Canada. It's Kannada. Kannada. Yeah. Oh, thanks. Yeah. ತುಂಬಾ ಕೆಲಸ ಅಲ್ವಾ? ಪೀಕ್ ಅವರ್ ಟ್ರಾಫಿಕ್ ಅಲ್ಲಿ ಬರೋಷ್ಟೊಳಗೆ ನನ್ನ ಹೆಣ ಬಿದ್ದೋಯ್ತು. ನೀನ್ ನೋಡಿದ್ರೆ ಎಮ್ಮೆ ತರ ಬಿದ್ದಿದೀಯ. ಗ್ರಾಸರಿ ತರಬೇಕು, ಮನೆ ಗಲೀಜಾಗಿದೆ, ಮೇಲ್ ಚೆಕ್ ಮಾಡಿಲ್ಲ, ಬಿಲ್ ಪೇ ಮಾಡ್ಬೇಕು, ಲಾನ್ ಮೋ ಮಾಡಿಲ್ಲ. ನೀನೇ ಹೇಳು, ನಾನೊಬ್ಳ ಎಷ್ಟು ಅಂತ ಹೊರಗಡೆ ಒಳಗಡೆ ಮಾಡ್ಲಿ? ಸ್ವಲ್ಪನಾದ್ರೂ ಸಹಾಯ ಮಾಡ್ಬಾರ್ದಾ? ಸೋಮಾರಿ. ನನಗೆ ಕೆಲಸ ಇಲ್ಲ ಅಂತ ಹಂಗಿಸ್ತಾ ಇದೀಯ? ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಾನೇ ನಿನ್ ತರ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಪ್ಪ. ಆಫ್ಟರ್ ಆಲ್ ಸೇಲ್ಸ್ ಗರ್ಲ್. ದೊಡ್ಡ ಎಸ್ಟೇಟ್ ಓನರ್ ಮಗಳನ್ನ ನಾನ್ ಸೇಲ್ಸ್ ಗರ್ಲ್ ಮಾಡ್ಬಿಟ್ಟೆ. ವಾ, ಈ ಗಂಡಸರಿಗೆ ಎಷ್ಟು ಈಗೋ ಇರುತ್ತೆ ಅಂದ್ರೆ. ಏ ಸೂರ್ಯನ್, ಒಂದ್ ಕಾಲ್ ಮಾಡೋಣ. ಹಲೋ ಶಶಾಂಕ್, ನಾನು ಸೂರ್ಯ ಮಾತಾಡ್ತಿದ್ದೀನಿ. ಸೂರ್ಯ, ನೀನು? ಐ ನೆವರ್ ಎಕ್ಸ್ಪೆಕ್ಟೆಡ್ ಯುವರ್ ಕಾಲ್. ವಾಟ್ ಎ ಸರ್ಪ್ರೈಸ್. ಹೇಗಿದ್ಯೋ? ಎಲ್ಲ ಹಾಗೆ ಇದೆಯಪ್ಪ. ಪವರ್ ಕಟ್ ಮಾತ್ರ ಮೊದಲು 2 ಗಂಟೆ ಇತ್ತಲ್ಲ ದಿನಕ್ಕೆ, ಈಗ ದಿನಕ್ಕೆ 4 ಗಂಟೆ ಆಗೋಗಿದೆ. ಹೌದು, ಆಮೇಲೆ ಭೂಮಿ ಹೆಂಗಿದ್ದಾಳೆ? ನೀನ್ ಹೇಗಿದೆಯೋ? ಕೆಲಸ ಚೆನ್ನಾಗಿದ್ಯಾ? ಫ್ಯಾಂಟಾಸ್ಟಿಕ್. ಮೊನ್ನೆ ತಾನೇ ನನ್ ಪ್ರಮೋಷನ್ ಆಯ್ತು. ಐ ಆಮ್ ಅರ್ನಿಂಗ್ ವೆಲ್. ಇವತ್ತೆಲ್ಲ ನಿಂದೆ ಮಾತು. ನಾನ್ ಈಗ ತಾನೇ ಭೂಮಿಕನ್ ಹೇಳ್ತಾ ಇದ್ದೆ ನಿನ್ ಫೋನ್ ಮಾಡು ಅಂತ. ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ದೆ. ಒಂದ್ ನಿಮಿಷ ಇರು. ನನಗಂತೂ ನೀನ್ ನೋಡ್ಬೇಕು ಅನ್ನಿಸ್ಬಿಟ್ಟಿದೆ. ಯಾವಾಗ ಬರ್ತೀಯೋ? ಹೇಗಿದ್ಯಾ ಸೂರ್ಯ? ನಾನು ಅದೇ ಸೂರ್ಯ ಭೂಮಿ. ಪೂರ್ವದಲ್ಲಿ ಹುಟ್ಟತೀನಿ, ಪಶ್ಚಿಮದಲ್ಲಿ ಮುಳುಗ್ತೀನಿ. ನೀನ್ ಮುಳುಗೋ ಸೂರ್ಯ ಅಲ್ವೋ, ಬೆಳಗೋ ಸೂರ್ಯ. ಒಂದೇ ಒಂದ್ಸತಿ ಇಲ್ಲಿಗೆ ಬಂದ ಹೋಗೋ ಸೂರ್ಯ ಪ್ಲೀಸ್. ನಾನೇ ಖುದ್ದಾಗಿ ಬಂದು ಏರ್ಪೋರ್ಟ್ ನಲ್ಲಿ ನಿನ್ನ ರಿಸೀವ್ ಮಾಡ್ಕೋತೀನಿ ಕಣು. ಹಾ, ಆಮೇಲೆ ಐ ಟೇಕ್ ಯು ಅರೌಂಡ್. ನಮ್ಮನೆಯಿಂದ ಗೋಲ್ಡನ್ ಗೇಟ್ ಬ್ರಿಡ್ಜ್ ಬರೀ 40 ಮಿನಿಟ್ಸ್ ಡ್ರೈವ್. ಇಲ್ಲಿ ತುಂಬಾ ನೋಡಕ್ ಜಾಗಗಳಿವೆ. ಮಾಂಟ್ರೆ ಕಾಮಲ್, ಮಿಸ್ಟ್ರಿ ಸ್ಪಾಟ್, ಸ್ಯಾಂಟಾ ಕ್ರೂಸ್, ಯೋಸ್ಮಿಟಿ ಪಾರ್ಕ್. ಸ್ವರ್ಗ, ಸ್ವರ್ಗ ಅನ್ಕೋ. ಈಗ ನಾನು ಸ್ವರ್ಗದಿಂದಲೇ ಮಾತಾಡ್ತಿದ್ದೀನಿ. ವಾಟ್ ರಿಯಲಿ? ಎಸ್, ಸ್ಯಾನ್ ಫ್ರಾನ್ಸಿಸ್ಕೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ. ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್ ಇಂದನ? ನಿನ್ನ ಭೂಮಿಕನು ನೋಡ್ಬೇಕು ಅನ್ನಿಸ್ತು, ಓಡ್ ಬಂದ್ಬಿಟ್ಟೆ. ಯಾ ಸೂರ್ಯ, ಸೊ ಯು ಟೇಕ್ ಎ ಕ್ಯಾಬ್. ಯು ಟೆಲ್ ದ ಕ್ಯಾಬ್ ಡ್ರೈವರ್ ಟು ಟೇಕ್ ಯು ಟು 280 ಸೌತ್ ಸರಟೋಕ ಎಕ್ಸಿಟ್. ಯಾ, ಕಮ್ ರೈಟ್ ಅಂಡ್ ದೆನ್ ಟೇಕ್ ಎ ಲೆಫ್ಟ್ ಆನ್ ಮೂರ್ ಪಾರ್ಕ್ ಅವೆನ್ಯೂ. ಯಾ, ಮೂರ್ ಪಾರ್ಕ್ ಅವೆನ್ಯೂ. ಎಸ್, ದ ಹೌಸ್ ನಂಬರ್ ಇಸ್ 874. ಯಾ, ಐ ಥಿಂಕ್ ಇಟ್ ಶುಡ್ ಟೇಕ್ ಯು ಅಬೌಟ್ ಹಾಫ್ ಅನ್ ಅವರ್ ಅಂಡ್ ಶುಡ್ ಕಾಸ್ಟ್ ಯು ಅಬೌಟ್ $25. ವೆರಿ ಬ್ಯಾಡ್ ಶಶಾಂಕ, ಒಬ್ಬ ಪ್ರಾಣ ಸ್ನೇಹಿತನ ಏರ್ಪೋರ್ಟ್ ಹೋಗಿ ರಿಸೀವ್ ಮಾಡ್ಕೊಳಕ್ ಆಗಲ್ವಾ? ವಾಟ್ ಇಸ್ ಸೋ ಬ್ಯಾಡ್? ಟ್ರೈ ಟು ಬಿ ಪ್ರಾಕ್ಟಿಕಲ್ ಭೂಮಿಕಾ. ಇಟ್ ವಿಲ್ ಟೇಕ್ ಮೀ ಹಾಫ್ ಅನ್ ಅವರ್ ಟು ಗೋ ಅಂಡ್ ಹಾಫ್ ಅನ್ ಅವರ್ ಟು ಕಮ್ ಬ್ಯಾಕ್, 1 hour. ವೆರ್ ಆಸ್ ಫಾರ್ ಹಿಮ್ ಇಟ್ ವಿಲ್ ಜಸ್ಟ್ ಟೇಕ್ ಹಿಮ್ ಹಾಫ್ ಅನ್ ಅವರ್ ಟು ಕಮ್ ಫ್ರಮ್ ದ ಏರ್ಪೋರ್ಟ್ ಟು ಹಿಯರ್. ಆದ್ರೂ ಒಬ್ಬ ಫ್ರೆಂಡ್ ನ ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡೋದಕ್ಕೂ ಮನೇಲಿ ರಿಸೀವ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಡೋಂಟ್ ಬಿಹೇವ್ ಲೈಕ್ ಅನ್ ಎಮೋಷನಲ್ ಫೂಲ್. ಇಂಡಿಯಾ ಬಿಡಕ್ ಮುಂಚೆ ಫೋನ್ ಮಾಡ್ಬೇಕಾಗಿತ್ತು. ದಿಢೀರ್ ಅಂತ ಬಂದ್ಬಿಟ್ರೆ ಇಲ್ಲೇನು ಬ್ಯಾಂಡ್ ಸೆಟ್ ನ ಬಾರಿಸ್ಕೊಂಡು ಕಾಯಕ್ಕಾಗತ್ತಾ? ಶಶಾಂಕ, ಒಂದ್ಸಾರಿ ಕನ್ನಡಿಲಿ ನಿನ್ ಮುಖ ನೋಡ್ಕೊ. ದಿನೇ ದಿನೇ ನೀನ್ ಎಷ್ಟು ಬದಲಾಗ್ತಾ ಇದೀಯ ಅಂತ ನಿನಗೆ ಗೊತ್ತಾಗಬಹುದೋ ಏನೋ. ಸೂರ್ಯ, ನಿನಗೋಸ್ಕರ 2 ದಿನ ಅಂದ್ರೆ 48 ಗಂಟೆ ನಮ್ಮೂರು ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದ. ಜ್ಞಾಪಕ ಇದೆಯಾ? ಐ ಆಮ್ ಸಾರಿ. ಐ ಹೇಟ್ ಯು.
How are you? Fine. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಹಾಯ್. ಹಾಯ್. ಏನ ಚಂಡಿ ಚಿಕ್ಕ, ನಾನ್ ಬಂದಿದ್ ಬೇಜಾರಾಯ್ತಾನ? ಒಂದ್ ವಾರದಲ್ಲಿ ವಾಪಸ್ ಹೊರಡ್ತೀನಪ್ಪ, ರಿಟರ್ನ್ ಟಿಕೆಟ್ ರೆಡಿ ಇದೆ. ಚಿಚಿ ಇಲ್ಲಪ್ಪ, ನೀನ್ ಬಂದ್ ಖುಷಿಲಿ ಮಾತೇ ಹೊರಡ್ತಾ ಇಲ್ಲ. ಅಲ್ಲಯ್ಯ, 20,000 ಮೈಲಿ ದೂರದ ನಿಮ್ಮಿಬ್ಬರು ನೋಡಕ್ ಬಂದಿದ್ದೀನಿ. ಚೇರ್ ಅಲ್ಲಿ ಕುತ್ಕೊಂಡು ಹಾಯ್ ಅಂತೀಯಲ್ಲ, ಅಮೆರಿಕನ್ ಸ್ಟೈಲ್ ಅಲ್ಲಿ ಬಂದೊಂದು ಬೇರ್ ಹಾಕ್ಕೊಡೋ. ಅಬ್ಸಲ್ಯೂಟ್ಲಿ ಫೈನ್. ಕಮ್ ಕಮ್ ಇನ್, ವೆಲ್ಕಮ್. ವಾವ್, ಒಳ್ಳೆ ಮಿನಿ ವೈಟ್ ಹೌಸ್ ಇದ್ದಂಗೆ ಇದೆಯಲ್ಲಪ್ಪ ನಿಮ್ಮ ಮನೆ. ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದೆ. $300,000 ಅಂದ್ರೆ ನಿಮ್ಮೂರಲ್ಲಿ ಮೋರ್ ದನ್ 1 crore ರುಪೀಸ್ ಆಗತ್ತೆ ಗೊತ್ತಾ? ಬಿಡಪ್ಪ, ಯಾವಾಗ್ಲೂ ಕಿಂಗೆ. ಈ ನಾಯಿ ಮರಿ ಎಲ್ಲಿ ಕಟ್ಟಾಕ್ಲಿ? ಮೇಲ್ ಗೆಸ್ಟ್ ರೂಮ್ ಇದೆ ಕೊಡು, ಇರ್ತೀನಿ. ಏನು ಸಡನ್ ಆಗಿ ಯುಎಸ್ ವಿಸಿಟ್? ಸಸ್ಪೆನ್ಸ್. ಇನ್ನು ನಿನ್ ಹಳೆ ಚಾಳಿ ಬಿಟ್ಟಿಲ್ವಾ? ಹೇಗ್ ಬಿಡಕಾಗತ್ತೆ? ಹಳೆ ಚಾಳಿಗಳು, ಹಳೆ ಅನುಭವಗಳು, ಹಳೆ ಫ್ರೆಂಡ್ಸ್, ಹಳೆ ಕಾರು, ಹಂಗಿದೆ ಕಣೋ, ಬೊಂಬಟ್ ಆಗಿದೆ. ಅಪ್ಪಲ್ ಹತ್ತಲ್ಲ ಅನ್ನತ್ತೆ, ಡೌನ್ ಅಲ್ಲಿ ನಿಲ್ಲಲ್ಲ ಅನ್ನತ್ತೆ. ಪ್ರಪಂಚದಲ್ಲಿ ಇಂಜಿನೇ ಇಲ್ದೆ ಓಡ್ತಿರೋ ಒಂದೇ ಕಾರು ನಂದೇಪ. ನಿಂಗೊಂದ್ ಒಳ್ಳೆ ಐಡಿಯಾ ಹೇಳ, ನಿನ್ ಡಬ್ಬಾ ಕಾರ್ ಮಾರು, ಮೇಲ್ 5,000 ಹಾಕು, ನಿನ್ಗೊಂದ್ ಒಳ್ಳೆ ಸೈಕಲ್ ಸಿಕ್ಕತ್ತೆ. ಸೂರ್ಯ, ಯು ನೋ ಸಮಥಿಂಗ್ ಸ್ಟ್ರೇಂಜ್, ನಮ್ಮ ಹಾಸ್ಟೆಲ್ ಮುಂದೆ ಇಮಾಮ್ ಸಾಬಿ ಅಂತ ಒಬ್ಬ ಮುದುಕ ಬರ್ತಾ ಇದ್ನಲ್ಲ, ಹಳೆ ಪೇಪರ್ ತಗೊಂಡು ಹೋಗೋದಕ್ಕೆ, ಆ ಬಡ್ಡಿ ಮಗ ವಾರ ವಾರ ನನ್ನ ಕನಸಿನಲ್ಲಿ ಬಂದು ಕಾಡ್ತಾನ ಕಣೋ. ಅಂತಾನ ಯಾವತ್ತೂ ಎಲ್ಲೋ ಕಂಡ ಆ ಮುದುಕ ನನ್ ಡ್ರೀಮ್ಸ್ ಅಲ್ಲಿ ಯಾಕೆ ಬರ್ತಾನೆ? ಪ್ರಾಣ ಸ್ನೇಹಿತ, ನಾನು ಜೀವಂತವಾಗಿದ್ದೀನಿ, ನಾನ್ ನಿನ್ ಕನಸಲ್ಲಿ ಬರಲ್ಲ. ಯಾವನೋ ಹಳೆ ಪೇಪರ್ ಮುದುಕ ಬರ್ತಾನ? ಹೇಯ್ಯ, ನನ್ ಕನಸಲ್ಲಂತೂ ಆಗಾಗ ಬರ್ತಾನೆ ಇರ್ತೀಯ. ನೀನೊಬ್ನೇ ಅಲ್ಲ ಕಣೋ, ನಮ್ಮೂರು, ನಮ್ಮೂರಿನ ಜನ, ನಮ್ ಮೀಟಿಂಗ್ ಪ್ಲೇಸು ಎಲ್ಲ ಕನಸಲ್ಲಿ ಕಾಡ್ತಾನೆ ಇರುತ್ತೆ. ಈಗ್ಲಾರ್ ಗೊತ್ತಾಯ್ತಾ, ನೀವಿಬ್ರು ಇಂಡಿಯಾನ್ ಬೇಕಾದ್ರೆ ಬಿಟ್ ಬರ್ಬೋದು, ಆದ್ರೆ ಇಂಡಿಯನ್ ನೆನಪುಗಳನ್ನ, ಇಂಡಿಯನ್ ಕನಸುಗಳನ್ನ ಬಿಡಕ್ ಸಾಧ್ಯನೇ ಇಲ್ಲ. ಅಂಡ್ ಆಸ್ ಫಾರ್ ದಿಸ್, ತಗೋ, ನನ್ನ ಹತ್ರ ಇಂಡಿಯನ್ ಸ್ಟೈಲ್ ಸ್ಪೂನ್ ಇದೆ. ದಿ ಅಡ್ವಾಂಟೇಜಸ್ ಆಫ್ ದಿಸ್ ಸ್ಪೂನ್ ಆರ್, ದಿಸ್ ಇಸ್ ಸ್ಪೂನ್ ಕಮ್ ಫೋರ್ಕ್, ನಾನ್ ಟಾಕ್ಸಿಕ್, ನಾನ್ ಸ್ಟಿಕ್, ಸ್ಟೈನ್ ಫ್ರೀ, ಹೈಲಿ ಅಡ್ಜಸ್ಟಬಲ್, ಜೊತೆಗೆ ಬರುತ್ತೆ, ಹುಡ್ಕಾಡ್ಬೇಕಿಲ್ಲ. ಮೋರ್ ಓವರ್ ಇಟ್ ಕಮ್ಸ್ ಬಿಟಿ, ನೋ ಮನಿ ನೋ ಪ್ರಾಬ್ಲಮ್. ಸಾಕ್ ಸುಮ್ನೆ, ಬಾಯ್ ಬಿಟ್ರೆ ಭಾರತ್ ಮಾತೆ ಅಂತೀಯ, ಹಾಕೊಂಡಿರೋದ್ ಮಾತ್ರ ಅಮೆರಿಕನ್ ಟೀ ಶರ್ಟ್ ಅಂಡ್ ಜೀನ್ಸ್. ಇದೆಲ್ಲ ತಪ್ಪು, ನನಗೆ ಕಂಫರ್ಟಬಲ್ ಆಗಿದೆ, ಕನ್ವೀನಿಯಂಟ್ ಆಗಿದೆ, ಹಾಕೋತೀನಿ. ಆನೋ ಭದ್ರ ಕೃತವೋರ್ಯಂತೂ ವಿಶ್ವತಃ, ಒಳ್ಳೆ ವಿಷಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ತಗೊಳ್ಳೋ ಬಡ್ಡಿ ಮಗನೆ ಅಂತ ಋಗ್ವೇದದಲ್ಲಿ ಬರೆದಿದೆ ಗೊತ್ತಾ ನಿನಗೆ? ಸುಮ್ಮನಿರೋ, ಜುಬ್ಬಾ ಹಾಕೊಂಡು ಹೃದಯ ಮಾರ್ಕೊಳ್ಳೋದಕ್ಕಿಂತ ಟೀ ಶರ್ಟ್ ಹಾಕೊಂಡು ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತ ಹಮಾರ ಅಂತ ಹಾಡೋದು ಬೆಟರ್. ಶಟ್ ಅಪ್, ಯು ಶಟ್ ಅಪ್. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಬ್ಬಾ, ಏನಪ್ಪ ಪುಷ್ಪಕ ವಿಮಾನನ? 10:30 ಅಲ್ವಾ? ಏರ್ ಇಂಡಿಯಾ ಫ್ಲೈಟ್, ಸ್ಯಾನ್ ಫ್ರಾನ್ಸಿಸ್ಕೋ ಟು ಮಡ್ರಾಸ್ ಹೋಗೋ ಟೈಮ್. ದಿನ ಆಚೆ ಹೋಗಿ ಟಾಟಾ ಮಾಡಿ ಬರ್ತಾಳೆ, ಚಿಕ್ಕ ಹುಡುಗಿ ತರ. ಒಂದಿನ ನೋಡ್ತಿರು, ಇಲ್ಲೇ ಫ್ಲೈಟ್ ನಿಲ್ಸಿ ಏಣಿ ಹಾಕೊಂಡು ಹತ್ಕೊಂಡು ಹೋಗ್ಬಿಡ್ತೀನಿ. ಗುಡ್ ರಿಡನ್ಸ್, ನೀನ್ ಬೇಕಾದ್ರೆ ಹೋಗು, ನಾನ್ ಮಾತ್ರ ಈ ಜನ್ಮದಲ್ಲಿ ಇಂಡಿಯಾಗೆ ಮತ್ತೆ ಬರಲ್ಲ. ಪ್ಲೀಸ್ 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 ಬಾರಲ್ಲ, ನೀವಿಬ್ರು ಇಲ್ಲೇ ಉಳಿದ್ಬಿಟ್ರೆ ನನ್ನ ಹಳೆ ಕಾರನ್ನು ತಳ್ಳಕ್ಕಲ್ಲಿ ಜನನೇ ಇಲ್ಲ ಕಣೋ. ಈ ಸೂರ್ಯ, ಹೇಗಿದೆಯಾ ನಮ್ಮ ದೇಶ?
ಹೋಗಿದ್ದಾರೆ. ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಗಿಂತ ಎತ್ತರಕ್ಕೋಗಿದೆ. Okay guys, how about eating out today? You want to have Mexican food? Mexicanu beda, Chicksicanu beda. Maneli anna saru maneli hogana. Oh, Mexican food beda? Maneli Chinese torture ready de antiya? Correct agella. Illi tortilla anbitu, nam deshade belpuri kottu, adakke $20 kitkotare gotta? Taste hagirutte gotta? In America, you get all types of food. Italian, Chinese, Mexican, Thai. Here they cater to everybody's taste. It's a great country. Nimdeshthali sadhyana. Hey! Sum sumne India America na compare ma bada. Salpa nillisthira nim argument na. Naavibru sumne idre nimge bore agutte madam. Okay. At least yadara olle cassette akrappa. Good idea. Nim jagala band. Maneinda ond rashi cassette tagond bandidini. Ondu kelokagilla. Idra hakla. Yavudu? ಬೊಕ್ಕೊ ಹೌಂಟಾಸ್ ಆಕ್ರಪ್ಪ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಏನಾಯ್ತು ರಿವೆಂಡ್ ಆಗ್ತಿಲ್ವಾ? ಡಬ್ಬ ಟೇಪ್ ರಿಕಾರ್ಡರ್ ಯಾವೂರಿಂದಪ್ಪ? ಮೇಡ್ ಇನ್ ಅಮೆರಿಕಾ, ಮೇಡ್ ಇನ್ ಅಮೆರಿಕಾ. ಏಕ ದಿಲ್ ಚಾಹಿಯೇ ದಟ್ಸ್ ಮೇಡ್ ಇನ್ ಅಮೆರಿಕಾ. ಏನ್ ನೋಡ್ತಿದ್ಯಾ ಅಲ್ಲಿ ಪೆನ್ಸಿಲ್ ಬಿದ್ದಿದೆಯಲ್ಲ, ಅದನ್ನ ತಗೊಂಡು ಕ್ಯಾಸೆಟ್ ಒಳಗೆ ಹಾಕಿ ಟ್ರ 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 ಅಂತ ರಿವೈಂಡ್ ಮಾಡು.
ನಮ್ಮೂರಲ್ಲಿ ಕ್ಯಾಸೆಟ್ ಕಚ್ಕೊಂಡ್ರೆ ಹೀಗೆ ಮಾಡೋದು. I just called to say I love you and I mean it from the bottom of my heart. ಮೊದ್ಲು ಈ ಟೂ ಡೋರ್ ಕಾರ್ ಎಲ್ಲ ಬ್ಯಾನ್ ಮಾಡ್ಬೇಕಪ್ಪ. ನಾಳೆ ಏನೋ ಪ್ರೋಗ್ರಾಮು? ಹ್ಮ್, ನಾನ್ ನಾಳೆ ತುಂಬಾ ಬ್ಯುಸಿ, ಮೂರ್ ಮೀಟಿಂಗ್ ಇದೆ. ಭೂಮಿಕಾ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳು. ಬಿಡೋ, ಪರವಾಗಿಲ್ಲ, ನಾನ್ ಡೇ ಆಫ್ ತಗೊಳ್ತೀನಿ, ಒಂದು ಬ್ಯೂಟಿಫುಲ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಹ್ಮ್, ಕಮಾನ್. ಏನ್ ಯೋಚನೆ ಮಾಡ್ತಿದ್ಯಾ ಸೂರ್ಯ? ಈ ಸೇತುವೆ ಕಟ್ಟಿದ ಮಹಾನ್ ವ್ಯಕ್ತಿ ಬಗ್ಗೆ ಯೋಚಿಸ್ತಿದ್ದೀನಿ. ಎಂತ ಅದ್ಭುತವಾದ ಸೃಷ್ಟಿ ಅಲ್ಲ, ಎಷ್ಟು ಚೆನ್ನಾಗಿದೆಲ್ಲ. ಈ ಗೋಲ್ಡನ್ ಗೇಟ್ ಬ್ರಿಡ್ಜ್ ನನ್ನ ಫೇವರೇಟ್ ಸ್ಪಾಟ್. ನಮ್ಮೂರಲ್ಲಿ ನಮ್ದೊಂದು ಫೇವರೇಟ್ ಸ್ಪಾಟ್ ಇತ್ತಲ್ಲ, ಅದೇ ಥರ. ವೀಕೆಂಡ್ ಬಂದ್ರೆ ಸಾಕು, ನಾನು ಇಲ್ಲಿಗೆ ಓಡ್ ಬಂದ್ಬಿಡ್ತೀನಿ. ಇದೇ ತರ ಒಂದು ಸೇತುವೆ ಮನುಷ್ಯರ ಮನಸ್ಸು ಮನಸ್ಸು ಮಧ್ಯೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೇಳಲೇಬೇಕು ಅಂತ ಅನ್ಸೋದನ್ನು ಕೂಡ ನಾವು ಹೇಳೋದಿಲ್ಲ, ಮನಸ್ಸಿನೊಳಗೆ ಮುಚ್ಚಿಡ್ತೀವಿ. ಶಶಾಂಕ್ ನಿನ್ನ ಹತ್ರ ತುಂಬಾ ವಿಷಯ ಮುಚ್ಚಿಟ್ಟಿದ್ದಾನೆ. ಅವನಿಗೆ ಇವಾಗ ಕೆಲಸ ಇಲ್ಲ, ತುಂಬಾ ಡೆಸ್ಪರೇಟ್ ಆಗಿದ್ದಾನೆ. ನಾನೀಗ ಸೇಲ್ಸ್ ಕರ್ಲ ಕೆಲಸ ಮಾಡ್ತಿದ್ದೀನಿ. ಸೊ ವಾಟ್, ಒಂದು ದೊಡ್ಡ ಎಸ್ಟೇಟ್ ಓನರ್ ಮಗಳು ಅಂತ ನೋಡಿದೆ ಈಗ ಸೇಲ್ಸ್ ಕರ್ಲ ಕೆಲಸ ಮಾಡ್ತಿದ್ಯಾ ಅಂದ್ರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಈ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಆಗಿದೆ ಕಣ, ಮನುಷ್ಯನ ಈಗೋಗಳನ್ನೆಲ್ಲ ಕತ್ತರಿಸಾಕತ್ತೆ. ಒಂದು ಕಡೆ ದಂಡಿಯಾಗಿ ಮೆಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ನ ಕೊಟ್ಟು ಸುಖವಾಗಿರ್ಸುತ್ತೆ. ಕೆಲವರು ಈ ಶಶಾಂಕ್ ನಂತವರು ಈ ಸುಖ ಎಲ್ಲ ನಾನೇ ಸಂಪಾದಿಸಿದ್ದು ಅಂದ್ಕೊಳ್ತಾರೆ, ಆದ್ರೆ ಈ ಸುಖ ವ್ಯವಸ್ಥೆ ಕೊಟ್ಟಿದ್ದಷ್ಟೇ. ಭೂಮಿ, ನೀನ್ ಸುಖವಾಗಿದೆಯಲ್ಲ? ಸುಖ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಕೆಲವರು ಇಲ್ಲಿನವರು ಒಂದೊಂದು ಡಾಲರ್ ನ ಕೂಡಿಟ್ಟಾಗ್ಲೂ 35 ಗುಣಿಸಿ 35 ಪಟ್ಟು ಸುಖ ಜಾಸ್ತಿ ಆಯ್ತು ಅಂದ್ಕೊಳ್ತಾರೆ. ಈ ಸುಖಕ್ಕೋಸ್ಕರ ನಾವು ಹುಟ್ಟಿರೋ ದೇಶ, ಭಾಷೆ, ಊರು ಎಲ್ಲ ಬಿಟ್ಬಿಟ್ಟು ಬರ್ಬೇಕು, ಇದೆಂತ ಸುಖ ಹೇಳು? ನಮ್ಮ ಆತ್ಮನೇ ಮಾರಿ ನಕಲಿ ಕಿರೀಟ ತೊಟ್ಕೊಂಡ ಹಾಗೆ. ಹೌಸ್ ಯೋರ್ ಇಂಟರ್ನಲ್ ಲೈಫ್? ಶಶಾಂಕ ಚೆನ್ನಾಗಿ ನೋಡ್ಕೋತಿದ್ದಾನಾ? ಈಸ್ ಎ ನೈಸ್ ಗೈ, ಆದ್ರೆ ಸೂಪರ್ಫಿಷಿಯಲ್ ಮನುಷ್ಯ. ಚಿಕ್ಕಂದಿನಿಂದ ನನ್ನ ಪ್ರಪಂಚದಲ್ಲಿದ್ದವರು ನೀವಿಬ್ರೆ. ಒಂದು ಫೈನ್ ಡೇ ಅವ್ನು ನನ್ನ ಗಂಡನಾಗಿ ತತ್ತಿಲ್ಲಿ ಕೆತ್ಕೊಂಬಂದ್ಬಿಟ್ಟ, ನೀನಲ್ಲೇ ಉಳ್ಕೊಂಡ್ಬಿಟ್ಟೆ, ನಾನಿಬ್ರು ಫ್ರೆಂಡ್ಸ್ನೂ ಕಳ್ಕೊಂಡ್ಬಿಟ್ಟೆ. ನೀವಿಬ್ರು ಇಲ್ಲಿ ಬಂದ್ಮೇಲೆ ನಾನು ಒಬ್ಬನೇ ಅಲ್ಲಿ ಎಷ್ಟು ಸಫರ್ ಮಾಡ್ದೆ ಅಂತ ಅತ್ತೆ ಅವರಿಗೆ ಗೊತ್ತು. ನಿಮಗಾದ್ರೆ ಅಟ್ಲೀಸ್ಟ್ ಜಗಳಾಡಕ್ಕೆ ಅಂತನಾದ್ರೂ ಇಬ್ಬರಿದ್ದೀರಿ, ಅದು ನನಗೆ ಬರೀ ಗಿಡ ಮರ ಗುಡ್ಡ ಸಮುದ್ರ ಇವುಗಳ ಜೊತೆ ಮಾತಾಡ್ತಿದ್ದೆ. ಸೂರ್ಯ, ನೀನ್ ತುಂಬಾ ಸ್ಟ್ರಾಂಗ್ ಎಮೋಷನ್ಸ್ ಇರೋ ಮನುಷ್ಯ, ನಿಜ ಹೇಳು, ಯಾರು ನಿಮ್ ಪ್ರೀತಿಸಿದ ಹುಡುಗಿ? ಎಲ್ಲಿದ್ದಾಳ ಅವಳು? ಯಾಕೆ ನೀನು ಅವಳನ್ನು ಮದುವೆ ಆಗ್ಲಿಲ್ಲ? ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ಪ್ರೀತಿಸಲಿಲ್ಲ. ನೀನ್ ಜೋರ ಕೂಗಿ ಹೇಳ್ಬೇಕಾಗಿತ್ತು ಐ ಲವ್ ಯು ಅಂತ. ಏನಂತ? ಐ ಲವ್ ಯು ಅಂತ. ನಾನು ಅನ್ಕೊಂಡಿದ್ದೆ ಪ್ರೀತಿ ಅನ್ನೋದು ಹೃದಯದ ಪಿಸು ಮಾತು ಅಂತ, ಕೂಗ್ಬೇಕು ಅಂತ ಗೊತ್ತಿರಲಿಲ್ಲ. ಹೌದು ಕಣೋ, ಕೆಲವು ದಡ್ಡ ಹುಡುಗರಿಗೆ ಕಿವಿನೇ ಕೇಳಿಸಲ್ಲ, ನೀನ್ ಜೋರ ಕಿರ್ಚಿ ಹೇಳಿದ್ರೆ ಅರ್ಥವಾಗೋದು. ಅವಳು ಕಿವಿಡಿ, ನನ್ ಮೂಗ. ಸೂರ್ಯ, ಆ ದೂರದಲ್ಲಿ ಕಾಣ್ತಿತ್ತಲ್ಲ ಬೇ ಬ್ರಿಡ್ಜು, ಅದು ಮೊನ್ನೆ ಭೂಕಂಪದಲ್ಲಿ ಬಿದ್ದೇ ಹೋಗಿತ್ತಂತೆ ಕಣೋ. ಹಾಯ್. ಹಾಯ್, ಏನಪ್ಪ ಹೇಗಿತ್ತು? ಫಸ್ಟ್ ಕ್ಲಾಸ್. ನೀನು ಬಂದಿದ್ರೆ ಇನ್ನೂ ಚೆನ್ನಾಗಿತ್ತು ಅಲ್ಲ? ವಾಟ್ ಟು ಡೂ ಯರ್, ಆಫೀಸ್ನಲ್ಲಿ ತುಂಬಾ ಕೆಲಸ ಆಯ್ತು, ಸೋ ಮೆನಿ ಮೀಟಿಂಗ್ಸ್. ಕಾಫಿ? ಹಾ, ಸುಸ್ತಾಗಿದ್ಯಾ? ಕಾಫಿ ಪ್ಲೀಸ್. ಶೂರ್. ಆ ಬ್ರೆಜಿಲ್ ಕ್ಯಾಪಚಿನೋ ಅಲ್ಲ ಬೇಡಮ್ಮ, ಪ್ಯೂರ್ ಚಿಕ್ಕಮಗಳೂರು ಕಾಫಿ. ಹಲೋ, ಯಾ
Mana, who is this? Once again. Surya, call for you. Yaro? Diana ante. Oh. Hi, Diana. How are you doing today? Uh-huh. Oh, that's great. Okay. Where was this? Really? All right. Okay. Right. Bye. ಹೆಸರಂತ ಚೆನ್ನಾಗಿದೆ. ಏ ಕಳ್ಳ, ಏನು ನಿನ್ನ ಆಟ? ಯಾರು ಡಯಾನಾ? ಸಸ್ಪೆನ್ಸ್. ನಾಳೆ ಬೆಳಗ್ಗೆ 8 ಗಂಟೆಗೆ ಇಬ್ರು ರೆಡಿಯಾಗಿರಿ. ಐ ಆಮ್ ಗೋನಾ ಗಿವ್ ಬೋತ್ ಆಫ್ ಯು ಅ ಬೈಕ್ ಸರ್ಪ್ರೈಸ್. ಕರ್ನಾಟಕದ ಕಾಡುಗಳಲ್ಲಿ ಅಮೂಲ್ಯವಾದ ಗಿಡಮೂಲಿಕೆಗಳಿವೆ. ಅವುಗಳ ಎಕ್ಸ್ಟ್ರಾಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಕ್ ಶುರು ಮಾಡಿದೆ. ರೈಟ್ ನೌ ಇಂಡಿಯನ್ ಕಾಸ್ಮೆಟಿಕ್ ಇಂಡಿಯನ್ ಹರ್ಬಲ್ ಪ್ರಾಡಕ್ಟ್ಸ್ಗೆ ಪ್ರಪಂಚದ ಎಲ್ಲಾ ಕಡೆನೂ ಒಂದು ದೊಡ್ಡ ಡಿಮ್ಯಾಂಡ್ ಇದೆ. ಆ ಕ್ರೇಜ್ ನ ಕ್ಯಾಶ್ ಮಾಡಿದೆ. ಅಫ್ಕೋರ್ಸ್ ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಇತ್ತು, ಇನ್ಫ್ಯಾಕ್ಟ್ ತುಂಬಾನೇ ಕಷ್ಟ ಇತ್ತು, ಆದರೆ ಬಿಡಲಿಲ್ಲ, ಪ್ರಯತ್ನ ಮಾಡ್ತಾನೆ ಇದ್ದೆ. ಮೆತ್ತಿ ಡೆವಲಪ್ ಆಯ್ತು, ಇನ್ನೂ ಬಹಳಷ್ಟು ಸ್ಕೋಪ್ ಇದೆ. ಅಮೆರಿಕನ್ ಬೈತಾ ಇದ್ದವನು ಕೊನೆಗೆ ಇಲ್ಲಿಗೆ ಬಂದ. ನಾನಿಲ್ಲಿ ಬಂದಿರೋದು ಬಿಸ್ನೆಸ್ ಮನ್ ಆಗಿ, ನನ್ನ ಔಷಧಿಗಳನ್ನ ಮಾರಕ್ಕೆ, ನನ್ನ ಹೃದಯ ಮಾರಕ್ಕೆ ಅಲ್ಲಪ್ಪ. ಈಗಲೂ ನನ್ನ ಬೇರುಗಳು ಗಟ್ಟಿಯಾಗಿ ಇಂಡಿಯಾದಲ್ಲೇ ಇವೆ. ಶಶಾಂಕ್, ನಮ್ಮೂರಲ್ಲಿ ನನ್ನ ಕೈಯಿಂದ ಒಂದು 100 ಜನ ಕೆಲಸ ಕೊಟ್ಟಿದ್ದೀನಿ ಕಣೋ, ಏನ್ ಸಂತೋಷ ಆಗುತ್ತೆ ಗೊತ್ತಾ? ಮನಸ್ಸು ಮಾಡಿದ್ರೆ ಇಂಡಿಯಾದಲ್ಲೇ ಇದ್ಕೊಂಡು ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನೀನೇ ಕಣೋ ಸಾಕ್ಷಿ. ಶಶಾಂಕ್, ನಾವು ಇಂಡಿಯಾಗ ಹೊರಟೋಗೋಣವಾ? ನಾನು ಇದನ್ನೆಲ್ಲ ಹೇಳಿದ್ದು ಜಂಬಾ ಕೊಚ್ಕೊಳಕ್ಕೆ ಬೋಸ್ ಮಾಡಕ್ಕಲ್ಲಪ್ಪ, ದುಃಖನ ಸುಖನೋ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ಸುತ್ತೆ. ಸರಿ ಬನ್ನಿ, ನಿಮ್ಮಿಬ್ರಿಗೂ ಒಳ್ಳೆ ಡಿನ್ನರ್ ಕೊಡಿಸ್ತೀನಿ, ಟಾಕೋ ಬಿಲ್ಗೆ ಹೋಗೋಣ. ರೈಟ್, ಅಲ್ಲಿಂದ ನೀವು ಇಬ್ರು ಮನೆಗೆ ಹೋಗಿ, ನನ್ನ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ. ಓಹೋ, ಏನೋ ಡ್ಯಾನ್ ಜೊತೆ ಡೇಟಿಂಗಾ? ಸಸ್ಪೆನ್ಸ್. ಯಾರಿಷ್ಟೊತ್ತಿನಲ್ಲಿ
ಇವನೊಂಥರ ಸಸ್ಪೆನ್ಸ್ ಉರಿಯ ಕಣ, ಏನಾದ್ರೂ ಸರ್ಪ್ರೈಸ್ ಕೊಡ್ತಾನೆ ಇರ್ತಾನೆ. ನಾಳೆ ವಿಶ್ ಕಂಟೈನರ್ ಮನೆ ಪಾರ್ಟಿಗೆ ಇವನ್ನು ಕರ್ಕೊಂಡು ಹೋಗೋಣ. ಪಾರ್ಟಿಗ? ಅವನಿಗೆ ಟೇಬಲ್ ಮ್ಯಾನರ್ಸ್ ಇಲ್ಲ. ಪಾರ್ಟಿಲಿ ಹೇಗ್ ಬಿಹೇವ್ ಮಾಡ್ತಾನೋ ಏನೋ. ಇವನಿಂದನು ನಾವು ಇಲ್ಲೇ ಕಲ್ಚರ್ ಉಳಿಸ್ಕೊಂಡಿದೀವಿ ಅನ್ಸುತ್ತಲ್ಲ ಶಾರದಾ. ಹೌದು, ಮೊನ್ನೆ ಶ್ರುತಿದು ಅರಂಗೇಟ್ರಮ್ ಆಯ್ತಲ್ಲ, ಅಲ್ಲಿ ಅವರು $25,000 ನ ಖರ್ಚು ಮಾಡಿದ್ರಂತೆ ಕಣ್ರಿ. ರಿಯಲಿ ರಿಯಲಿ? ನಾನು ನಮ್ ದೀಪ್ತಿನ ಮ್ಯೂಸಿಕ್ ಕ್ಲಾಸ್ ಗೆ ಡ್ಯಾನ್ಸ್ ಕ್ಲಾಸ್ ಗೆ ಸೇರಿಸಿದೀನ್ರಿ. ನಿಮಗ್ ಗೊತ್ತಾ, ನನ್ ಮಗಳನ್ನ ಭರತನಾಟ್ಯ ಕಳಿಸ್ತಾ ಇದ್ದೀನಿ ಗೊತ್ತಾ. ಹೌದೇನ್ರಿ? ಅಯ್ಯೋ, ಈ ಮಕ್ಳನ್ನ ಮ್ಯೂಸಿಕ್ ಕ್ಲಾಸ್ ಗೆ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗೋದು ಬರೋದು, ಈ ಡ್ರೈವರ್ ಕೆಲಸ ಅಂತೂ ಬೋರಪ್ಪ. ಪ್ಯಾರೆಂಟಿಂಗ್ ಇಸ್ ಬಿನ್ ರಿಯಲಿ ಟಫ್ ಯು ನೋ. ಹೇ, ಮೈ ಮಾಮ್ ವಾಸ್ ಟೆಲಿಂಗ್ ಮಿ ಗಣೇಶ್ ಸ್ಟೋರಿ ಯೆಸ್ಟರ್ಡೇ. ಯು ಹರ್ ಅಬೌಟ್ ದಟ್? ಯಾ, ಐ ನೋ. ಬಟ್ ಗಣೇಶನ್ ಸೇವ್ ಮಾಡಕ್ಕೆ ಎಲಿಫೆಂಟ್ ತಲೆ ಕಟ್ ಮಾಡ್ತಾರಲ್ಲ, ಇಸ್ಂಟ್ ಇಟ್ ಕ್ರೂಯಲ್? ಯೆಸ್, ಇಟ್ಸ್ ವೆರಿ ಕ್ರೂಯಲ್. ಐ ಮೀನ್, ನೌ ದೇಸ್ ಹ್ಯೂಮನ್ಸ್ ಟೆಂಡ್ ಟು ಡಾಮಿನೇಟ್ ಅನಿಮಲ್ಸ್ ಆಲ್ ದಿ ಟೈಮ್. ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಇಟ್. ಎಲಿಫೆಂಟ್ ಮಾಮ್ಗೆ ಎಷ್ಟು ನೋವಾಗಿರ್ಬೇಕು, ಎಷ್ಟು ಹತ್ತಿರ್ಬೇಕಲ್ಲ. ಈ ಇಂಡಿಯನ್ ಸ್ಟೋರೀಸೇ ಹಿಂಗೆ, ಇಟ್ಸ್ ಆಲ್ವೇಸ್ ಫುಲ್ ಆಫ್ ರಿಯಾಲಿಟಿ. ಸೂರ್ಯ, ಇದೆಲ್ಲ ನೋಡ್ತಿದ್ರೆ ನಿಂಗೆ ಏನನ್ಸುತ್ತೆ? ಕೆಲವರಂತೂ ಇಂಡಿಯಾನ ಯಾವ ಕಾಲದಲ್ಲಿ ಯಾವ ಕಾಸ್ಟ್ಯೂಮ್ ಅಲ್ಲಿ ಬಿಟ್ರೋ ಅಲ್ಲೇ ಫ್ರೀಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವನ್ ನೋಡು, ಇನ್ನು ಆ ರಾಜ್ ಕಪೂರ್ ಸ್ಟೈಲ್ ಕೋಟಲ್ಲೇ ಇದ್ದಾನೆ. ಅವನಂತೂ ಆ ಶರ್ಮಿಳಾ ಟಾಗೋರ್ ಹೇರ್ ಸ್ಟೈಲ್ ಇನ್ನು ಬದಲಾಯಿಸೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ನಾನು ಅಮೆರಿಕಾಕ್ ಬಂದದ್ದು ದುಡ್ಡು ಮಾಡೋಕೆ. ಒಂದು 10 ವರ್ಷ ಚೆನ್ನಾಗಿ ದುಡ್ಡು ಮಾಡೋದು, ಆಮೇಲೆ ಇಂಡಿಯಾಕ್ ಹೋಗಿ ಹಾಯ ಕಾಲ ಕಳಿಯೋದು. ಮಕ್ಕಳು ದೊಡ್ಡವರಾಗಿ ಡೇಟಿಂಗ್ ಅಂತ ಶುರು ಹಚ್ಕೊಳ್ಳೋದ್ರೊಳಗೆ ಜಾಗ ಖಾಲಿ ಮಾಡ್ಬೇಕು. ಅಲ್ಲ, ಅಲ್ಲೊಂದು ಗ್ಯಾಸ್ ಸಿಲಿಂಡರ್ ಅಪ್ಲೈ ಮಾಡಿದ್ರೆ ಐ ಬಿಲೀವ್ ಇಟ್ ಟೇಕ್ಸ್ ಯು ಆಲ್ಮೋಸ್ಟ್ 5 years ಟು ಗೆಟ್ ಯುವರ್ ಸಿಲಿಂಡರ್. ಅಂಡ್ ಫೋನ್ಗೇನಾರು ಅಪ್ಲೈ ಮಾಡಿದ್ರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 10 years ಅಂತೆ. ಅಂಡ್ ಟು ಟಾಪ್ ಇಟ್ ಆಲ್, ನೀವೇನಾದ್ರೂ ನಿಮ್ ಸ್ವಂತ ಸೈಟ್ ಅಪ್ಲೈ ಮಾಡಿದ್ರೆ ಇಟ್ ಟೇಕ್ಸ್ 20 years. ವಾಟ್ಸ್ ದ ಪಾಯಿಂಟ್? ಯು ಆರ್ ಲೂಸಿಂಗ್ ದ ಇಯರ್ಸ್ ಆಫ್ ಯುವರ್ ಲೈಫ್ ರನ್ನಿಂಗ್ ಅರೌಂಡ್ ಫಾರ್ ದಿಸ್ ಥಿಂಗ್. ನಾನು ಮನೆ ಹೋಗಿದ್ದಲ್ಲ, ಸಿಟ್ರಗಳ ಅಂತ ಯೋಚನೆ ಮಾಡಿ ನಿನಗೆ ಪಾರ್ಟಿ ಮ್ಯಾನರ್ಸ್ ಇದೆಯಾ? ನಿನ್ ಕೈ ಮಾಡಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಮೇಲೆ. ನಾನು ಯಾರು? ನಾನು ನಿನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ? ಬಾಯಿಗೆ ಬಂದಾಗಲ್ಲ ಬೈತಾನೆ ಬಡ್ಡಿ ಮಗ. ಅವನ್ ಬೈದಿದ್ದು ದೇಶನ, ನಿನ್ನನ್ನಲ್ಲ. ಅದಕ್ಕೆ ಬಡ್ದಿದ್ದು. ನಾನು ಬೈದಿದ್ರೆ ಸುಮ್ಮನಿರ್ತಿದ್ನೋ ಏನೋ. ಹಾ ಹಾ, ಮಹಾ ದೇಶಭಕ್ತ ನೀನು. ದೇಶಭಕ್ತ ಅಲ್ಲಪ್ಪ, ಅವ್ರ ಅಪ್ಪ ಅನ್ಕೋ. ರೋಡಲ್ಲೇ ಸೀನ್ ಕ್ರಿಯೇಟ್ ಮಾಡ್ಬೇಡಿ ಪ್ಲೀಸ್. ಸೂರ್ಯ, ಕೂತ್ಕೋ, ಬಾರೋ. ನಾನು ಬರಲ್ಲ, ನೀ ಇಬ್ರು ಹೋಗಿ ಪ್ಲೀಸ್ ಕಣೋ. ಐ ವಾಂಟ್ ಬಿ ಅಲೋನ್ ಯಾರ್. ಭೂಮಿಕಾ, ಲೆಟ್ ಹಿಮ್ ವಾಕ್. ಟೈಟ್ ಆಗಿರೋದು ಸ್ವಲ್ಪ ಇಳಿಲಿ. ಕಮ್ ಆನ್. ಗೆಟ್ ಇನ್. ನಾನೇ ನಿನ್ ಕಾರ್ ನಂಬ್ಕೊಂಡು ಹುಟ್ಟಿಲ್ಲ, ಸ್ವಂತ ಕಾಲ್ ನಂಬ್ಕೊಂಡು ಹುಟ್ಟಿದೀನಿ ಬಂದ್ಬಿಟ್ಟ ಸಪೋರ್ಟ್ ಮಾಡಕ್ಕೆ. ಯಾವ್ರ ಅವನು? ಅವನು ಹುಟ್ಟಿದ್ದು ಇಂಡಿಯಾದಲ್ಲಿ, ಯೋಚನೆ ಮಾಡಕ್ ಕಲ್ತಿದ್ದ ಇಂಡಿಯಾದಲ್ಲಿ, ಡಿಗ್ರಿ ತಗೊಂಡಿದ್ದು ಇಂಡಿಯಾದಲ್ಲಿ, ಈಗ ಪುಡಿಗಾಸಿನ ಆಸೆಗೋಸ್ಕರ ನಮ್ ದೇಶನ ಬಿಟ್ಟು ಈ ದೇಶಕ್ಕೆ ಬಂದು ಸಿಟಿಸನ್ಶಿಪ್ಗೋಸ್ಕರ ಭಿಕ್ಷಾ ಪಾತ್ರನ ಹಿಡ್ಕೊಂಡು ನಿಂತಿರೋ ಜುಜುಬಿ ನನ್ ಮಗ,
ಅವನ್ ಯಾರು ನನ್ನ ದೇಶದ ಬಗ್ಗೆ ಬಯ್ಯಕ್ಕೆ? ಮಾತೃ ದೇಶನ ಬಯ್ಯಕ್ಕೊಬ್ಬ, ಅದನ್ನ ಕೇಳ್ಕೊಂಡು ಸುಮ್ಮ ನಿಂತ್ಕೊಳಕ್ ಒಂದ್ 100 ಜನ, ಅವರು ಡ್ರಿಂಕ್ಸ್ ಕೊಡಕ್ ಒಂದ್ ಪಾರ್ಟಿ, ಆ ಪಾರ್ಟಿ ಕರ್ಕೊಂಡು ಹೋಗೋಕೊಬ್ಬ ಮೂರ್ಖ, ಜೊತೆಗೋಗ್ ಇನ್ನೊಬ್ಬ ಮೂರ್ಖ. ಸ್ಟೂಪಿಡ್ ಪಾರ್ಟಿ. ಪಾರ್ಟಿಯಲ್ಲಿ ಡ್ರಿಂಕ್ಸ್ ಒಂದ್ ಚೆನ್ನಾಯ್ತು ಅಷ್ಟೇ. ಶಶಾಂಕ್, ಅವನ ಈ ತರ ಮಧ್ಯರಾತ್ರಿಲಿ ಅದು ನಡು ರಸ್ತೆಲಿ ಬಿಟ್ಬಿಟ್ ಬರಬಾರ್ದಾಗಿತ್ತು ಕಣೋ. ಅವನ್ ನಮಗ್ ತುಂಬಾ ಬೇಕಾದವನು. ನಮಗೋ ಅಥವಾ ನಿನಗೋ? ಎಂತ ಮಾತಂತೀಯೋ, ಅವನು ಹಾಲ್ನಂತ ಮನಸ್ಸು. ನಮ್ಮಿಬ್ರಿಗೂ ವಿಶ್ ಮಾಡಕ್ಕೋಸ್ಕರ ಅವನು ಇಂಡಿಯಾದಿಂದ ಬಂದಿದ್ದಾನೆ ಗೊತ್ತಾ? ನೋಡು, ಅವನ ಬಗ್ಗೆ ಇನ್ಯಾವತ್ತೂ ತಪ್ಪು ತಿಳ್ಕೋಬೇಡ ಪ್ಲೀಸ್. ಸಾಕು ಸಾಕು, ಸುಮ್ಮನೆ ಅವನ್ನೇ ಹೊಗಳ್ತಾ ಇರ್ಬೇಡ. ಐ ವಾಂಟ್ ಟು ಲಿಸನ್ ಟು ಸಮ್ ಮ್ಯೂಸಿಕ್. ಯಾವ್ದಾರು ಕ್ಯಾಸೆಟ್ ಹಾಕು. ಭೂಮಿಕಾ, ಐ ಲವ್ ಯು, ಐ ಲವ್ ಯು ಸೋ ಮಚ್. ಐ ಲವ್ ಯು ಅನ್ನೋದನ್ನ ಬರೀ ಬಾಯಿಂದ ಹೇಳ್ತಾ ಇಲ್ಲ, ನನ್ನ ಕರುಳಿನಿಂದ, ನನ್ನ ನಾಭಿಯಿಂದ ಹೇಳ್ತಾ ಇದ್ದೀನಿ. ನನ್ನ ದೇಹದ ಒಂದೊಂದು ಕಣಾನು ಭೂಮಿಕಾ ಐ ಲವ್ ಯು, ಐ ಲವ್ ಯು ಅಂತ ಪ್ರತಿಧ್ವನಿಸ್ತಾ ಇದೆ. ಭೂಮಿಕಾ, ಆ ಸೂರ್ಯನ ಒಂದು ಚೂರಿನಿಂದ ಭೂಮಿ ಹುಟ್ಟಂತೆ. ಅದಕ್ಕೆ ಭೂಮಿ ಯಾವಾಗಲೂ ಸೂರ್ಯನ ಸುತ್ತಾ ಸುತ್ತಿರುತ್ತಂತೆ. ಅದೇ ರೀತಿ ನೀನು ಈ ಸೂರ್ಯನ ಒಂದು ಭಾಗ ಅನ್ನಿಸ್ತಾ ಇದೆ. ಬಹುಶಃ ಅದಕ್ಕೆ ನಾನು ಸದಾ ನಿನ್ನ ಸಾನ್ನಿಧ್ಯಕ್ಕೆ ಹಂಬಲಿಸ್ತಾ ಇರೋದು. ಭೂಮಿಕಾ, ನೀ ನನ್ನ ಜೀವನ ಸಂಗಾತಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ವಿಲ್ ಯು ಮ್ಯಾರಿ ಮೀ? ಐ ಆಮ್ ಸಾರಿ, ಪಾರ್ಟಿಯಲ್ಲಿ ಸ್ಟುಪಿಡ್ ಆಗಾಡ್ದೆ ಅನ್ಸುತ್ತೆ. ಅವನೇನೋ ಇಂಡಿಯಾ ಬಗ್ಗೆ ತಪ್ಪ ಮಾತಾಡ್ದ, ನಾನಿಂದ ತಡ್ಕೊಳಕ್ಕಾಗ್ಲಿಲ್ಲ. ಎನಿವೆ, 4 ಮೈಲಿ ಫುಟ್ಪಾತಲ್ಲಿ ನಡ್ಕೊಂಬಂದ್ಮೇಲೆ ಜ್ಞಾನೋದಯ ಆಗೋಯ್ತು. ಸಾರಿ. ಸಾರಿಯಾ? ಅದಿರಲಿ, ಮಧ್ಯರಾತ್ರಿಯಲ್ಲಿ ದಂಪತಿಗಳಿಬ್ಬರು ಬಾಗಿಲು ತಗೊಂಡು ಕೂತಿದ್ದೀರಾ ನನ್ನ ವೆಲ್ಕಮ್ ಮಾಡಕ? ಅಲ್ಲ, ಕುತ್ತಿಗೆ ಹಿಡಿದು ದಬ್ಬೋಕೆ. ಸೂರ್ಯ, ಪ್ಲೀಸ್ ಪ್ಲೀಸ್ ಗೆಟ್ ಔಟ್ ಆಫ್ ಅವರ್ ಲೈಫ್ಸ್. ಭೂಮಿ, ಯಾಕೆ ಹೀಗೆ ಮಾಡ್ದೆ ಸೂರ್ಯ? ಯಾಕೋ ಎಲ್ಲ ಮುಚ್ಚಿಟ್ಬಿಟ್ಟೆ. ನಾನೇನು ಮುಚ್ಚಿಟ್ಟೆ? ನಾನೇನು ಮುಚ್ಚಿಟ್ಟೆ? ಇದು ಇದು ಭೂಮಿ. ಶಶಾಂಕ್, ಇದು ಹೇಗೆ? ಒಂದೇ ಒಂದು ಮೂಮೆಂಟ್ ಕೂಡ ಆತರ ನಿನ್ ಬಗ್ಗೆ ನಾನು ಯೋಚಿಸ್ಲಿಲ್ಲ. ಆದ್ರೆ ನೀನು, ನಿಮ್ ನಾಟಕ ಸಾಕು. ನಾಟಕ ಅಲ್ಲ ಶಶಾಂಕ್, ನಿಜಾನು ಅಲ್ಲ. ನಿಜದ ಹಾಕ್ ಕಾಣಿಸುತ್ತ ನೆರಳು, ಬೆಳಕಿನ ಹಾಕ್ ಕಾಣಿಸುತ್ತ ಕತ್ತಲೆ, ವಾಸ್ತವದ ಹಾಕ್ ಕಾಣಿಸುತ್ತ ಭ್ರಮೆ. ಅದೊಂದು ವೈಚಿತ್ರ್ಯ, ಅದೊಂದು ದೌರ್ಬಲ್ಯ. ಯಾವಾಗ್ಲೋ ಎಲ್ಲೋ ನನ್ನ ಎದೆ ಒಳಗೆ ಬಿಡಿದ ಅನುಪಮ ರಾಗ ಕಣೋ ಇದು. ಹೇ, ಈ ಪ್ರೀತಿಯನ್ನು ಮಾಯೆ ಬಗ್ಗೆ ನೀನು ಹೇಗೋ ವಿವರಿಸ್ಲಿ? ನಾನು ರೆಪ್ಪೆ ಮಿಡಿಸೋದ್ರೊಳಗೆ ಅದು ನನ್ನ ಆವರಿಸ್ಕೊಂಡ್ಬಿಡ್ತು. ನಾನು ಭೂಮಿಕಾನ ಪ್ರೀತಿಸ್ಲಿಲ್ವೋ, ಪೂಜಿಸ್ತೆ. ಈ ಪ್ರೀತಿ ಅನ್ನೋದು ನನಗೆ ನಾನೇ ಇಟ್ಕೊಂಡಿದ್ದ ಬೆಂಕಿ. ಆದರೆ ಐ ಸ್ವೇರ್, ನೀನು ಭೂಮಿಕಾನ ಮದುವೆ ಆದ ಕೂಡ್ಲೆ
ಆ ಬೆಂಕಿನ ನನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ನನ್ನನ್ನು ನಾನೇ ಸುಟ್ಕೊಂಡು ಆ ಬೆಂಕಿ ನಾರಿಸ್ಬಿಟ್ಟೆ. ಅಂಡ್ ದಟ್ ಇಸ್ ದ ಟ್ರೂತ್. ಯು ಬೆಟರ್ ಬಿಲೀವ್ ಇಟ್. ಸುಳ್ಳು. ನೀನ್ ಅಮೆರಿಕಾಗ್ ಬಂದಿದ್ದೆ ನನ್ನ ಸಂಸಾರನ ಹಾಳು ಮಾಡೋಕೆ, ನನ್ನ ಹೆಂಡತಿ ಜೊತೆ ಫ್ಲರ್ಟ್ ಮಾಡೋಕೆ. ನಾನು ಕೆಟ್ಟದಾಗಿ ಟ್ರೀಟ್ ಮಾಡೋಕೆ ಮುಂಚೆ ಗೆಟ್ ಔಟ್ ಆಫ್ ಮೈ ಸೈಟ್. ಶಶಾಂಕ್, ಅಷ್ಟೊಂದು ಕಟುವಾಗಬೇಡ. ಅವನ ಇಮೋಷನ್ಸ್ ಏನೇ ಇದ್ರು ಅವ್ನು ಯಾವತ್ತೂ ನನ್ನ ಹತ್ರ ಕೆಟ್ಟದಾಗ ನಡ್ಕೊಂಡಿಲ್ಲ. ಈ ಮಧ್ಯರಾತ್ರಿಲಿ ಅವನನ್ನು ಹೊರಗಡೆ ಕಳಿಸೋದು ಸರಿಯಲ್ಲ. I'm sick and tired of this pseudo-Indian emotions. Hypocrites! Love madre, bogli bekitu. Bogli, madre bekitu. Why did you make me a victim? Huh? Love ante, emotions ante. You get out! Get out! Don't scream, Shashank. Don't scream. Hogti dinappa. Hogak munche kelav points na clear madbeku. Nada, idr bage, papa bhoomi yenu gotilla. ಅವಳದ್ದು ಯಾವ ಅಪರಾಧನೂ ಇಲ್ಲ, ನಂದು ಯಾವ ಅಪರಾಧ ಇಲ್ಲ. ಹೃದಯದಲ್ಲಿ ಪ್ರೀತಿ ಹುಟ್ಟೋದು ಯಾವ ತರ ಅಪರಾಧನೋ. ಇಫ್ ಲವ್ ಇಸ್ ಅ ಕ್ರೈಮ್ ಯು ಹ್ಯಾವ್ ಟು ಜೈಲ್ ದ ಹೋಲ್ ವರ್ಲ್ಡ್ ಮ್ಯಾನ್. ಲುಕ್, ಲಿಸನ್ ಕೇರ್ಫುಲಿ, ದಿಸ್ ಇಸ್ ಅ ಕ್ಲೋಸ್ ಚಾಪ್ಟರ್. ಓಕೆ, ಇದಕ್ಕೆ ಹೊಸ ಅರ್ಥ ಕೊಡಕ್ಕೆ ಪ್ರಯತ್ನ ಮಾಡಬೇಡ. ಹೇ, ನಿಮ್ಮಿಬ್ಬರ ಮಧ್ಯೆ ನಾನು ಅಡ್ಡ ಬರ್ತೀನಿ ನಾನು. ಬೈ ಸೂರ್ಯ. ಸೂರ್ಯ, ಟೇಕ್ ಕೇರ್ ಆಫ್ ಹಿಮ್ ಭೂಮಿಕಾ, ಟೇಕ್ ಕೇರ್ ಆಫ್ ಹಿಮ್. ನಿನ್ ಫ್ರೆಂಡ್ ಹೋದ, ನನಗೆ ಕೆಲಸ ಸಿಕ್ತು. ಓ, ದಟ್ಸ್ ಗ್ರೇಟ್. ಓಕೆ ಓಕೆ, ಬಾಯ್, ಸೀ ಯು. ಯಾರ ಜೊತೆ ಮಾತು? ಅದು ನನ್ನ ಫ್ರೆಂಡ್. ಓ, ಸೂರ್ಯನ್ ಜೊತೆ ರೊಮ್ಯಾನ್ಸಾ? ಈ ಸರಿ ಏನು ಸಾಂಗ, ಸ್ಟೋರಿನ, ಡ್ರಾಮಾನ ಅಥವಾ ಎಪಿಕ್ಕ? ಮೊಲ ತುಂಬಾ ಮುದ್ದಾಗಿದೆ. ಮಿಂಚು, 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 ಬೆಳಿಗ್ಗೆ ಎಂತ ಕಾಣಿಸ್ತಿಲ್ವೇ? ಎಲ್ಲಿ ಹೊರಟೋಯ್ತು ಮಿಂಚು? ಮಿಂಚು, ರೋಡ್ಗೆ ಏನಾದ್ರು ಹೊರಟೋಯ್ತಾ ಮಿಂಚು? ಏ ಶಶಾಂಕ್, ಮಿಂಚು ನೋಡಿದ್ಯಾ? ಕಿಚನ್ನಲ್ಲಿ ನೋಡಿದೆ. ಮಿಂಚು, ಮಿಂಚು, ಕಿಚನ್ನಲ್ಲಿ ಕಾಣ್ತಿಲ್ಲ. ಕುಕ್ಕರ್ನಲ್ಲಿ ನೋಡಿದ್ಯಾ? ನೀನು ಬಲೀಜ ಡೆವಿಲ್,
ಡೆವಿಲ್ಗೂ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಕುಕ್ಕರ್ನಲ್ಲಿರೋದು ರ್ಯಾಬಿಟ್ ಅಲ್ಲ, ಬರೀ ನೀರು. ತಮಾಷೆ ಮಾಡಿದೆ ಅಷ್ಟೇ, ಬಟ್ ತಮಾಷಿನ ನಿಜ ಮಾಡೋ ಕೆಪಾಸಿಟಿ ನನಗಿದೆ ಅಂತ ಗೊತ್ತಿರಲಿ. ನನ್ನ ಮಿಂಚು ಎಲ್ಲಿ? ಮಿಂಚಿ ಮಾಯವಾಯ್ತು, ಹ್ಯೂಮನ್ ಸೊಸೈಟಿ ಕೊಟ್ಬಿಟ್ಟೆ. ಯಾಕೆ? ಅದು ಕೂಡ ಮರಿ ಸೂರ್ಯನ ತರ ನನ್ನ ಕಣ್ಣನ್ನು ಚುಚ್ಚುತ್ತಾ ಇತ್ತು. ನನ್ನನ್ನು ಯಾವತ್ತು ತಂದೂರಿ ಒಲೆ ಮೇಲೆ ಬೇಯಿಸ್ತೀಯ? ಏರ್ ಇಂಡಿಯಾ ಫ್ಲೈಟ್ ಹೋಗಕ್ಕೆ ಇನ್ನು ಟೈಮ್ ಇದೆ ಭೂಮಿಕ. ಎಲ್ಲದಕ್ಕೂ ಟೈಮ್ ಆಗೋಯ್ತು ಶಶಾಂಕ್. ಚಂದ್ರ ಭೂಮಿಗೆ ಬೆಳೆ ತಿಂಗಳು ಚಲ್ತಾನೆ ಅಂತ ನಂಬಿದ್ದೆ, ಬೆಂಕಿ ಮಳೆ ಸುರಿಸ್ತಾನೆ ಅಂತ ಗೊತ್ತಿರಲಿಲ್ಲ. ಚಂದ್ರ ಭೂಮಿ ಸುತ್ತ ಸುತ್ತಾನೆ ಅಂತ ನಂಬಿದ್ದೆ, ಆದ್ರೆ ಭೂಮಿ ಸೂರ್ಯನ್ ಸುತ್ತ ಸುತ್ತಾಳೆ ಅಂತ ನನಗೂ ಮರ್ತು ಹೋಗಿತ್ತು. ನನ್ನ ಬಾಡಿನ ದಾರಿನ ನಾನು ಒಬ್ಬಳೆ ನಡೆಯೋಕೆ ಪ್ರಯತ್ನ ಪಡ್ತೀನಿ. ಇಷ್ಟು ದಿವಸ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಲೋ, ಫೈನ್, ಓಕೆ. ಹಲೋ, ಓಕೆ ದೆನ್. ಮ್ಯಾಮ್, ಆರ್ ಯು ಆಲ್ರೈಟ್? ಯಾ. ನೀಡ್ ಎನಿ ಹೆಲ್ಪ್? ನೋ, ಐ ಥಿಂಕ್ ಐ ಕ್ಯಾನ್ ಮ್ಯಾನೇಜ್ ಮೈಸೆಲ್ಫ್. ಥ್ಯಾಂಕ್ ಯು. Come out of it, Bhumi. Come out and try to feel the sense of freedom. It's going to make you feel strong. But I feel lonely. I feel suicidal. Shame on you. Don't say that. All men are mean. That's the universal truth. I tried to keep my boyfriend, but I couldn't. And I'm okay. I don't know what to do. Seems like it's an end of life. No, it's not. Be positive. Look for solution. Have confidence in yourself. You were a young and intelligent girl. I will give you my friend Emily's number. She's looking for a roommate to share her apartment with.
ಹಾಯ್ ಶ್ರೀ. ಈ ಹಾಯ್ ಹಾಯ್ ಕೇಳಿ ಬೇಜಾರಾಗಿ ಹೋಗಿದೆ. ಲಕ್ಷಣ ಕನ್ನಡದಲ್ಲಿ ನಮಸ್ಕಾರ ಅಂತ ಹೇಳ. ಬಾ ಕೂತ್ಕೋ ಬಾ. ಹ್ಮ್, ಹಾಗಿದೆ ನಿನ್ನ ಹೊಸ ಕೆಲಸ? ಇಲ್ಲ ಶ್ರೀ, ಯಾಕೋ ಬ್ಯಾಡ್ ಫೀಲಿಂಗ್, ಡಿಪ್ರೆಷನ್. ಹ್ಮ್, ಮೊನ್ನೆ ಮಾಲ್ನಲ್ಲಿ ಭೂಮಿಕಾನ ನೋಡಿದೆ. ಹೇಗಿದೆಯಂತೆ ಇಂಡಿಪೆಂಡೆಂಟ್ ಲೈಫ್? ಯಾವ ಮನುಷ್ಯನೂ ಇಂಡಿಪೆಂಡೆಂಟ್ ಅಲ್ಲ, ಎಲ್ಲರೂ ಇಂಟರ್ಡಿಪೆಂಡೆನ್ಸೇ. ಪಾಪ ಅವಳನ್ನ ನೋಡ ಅಯ್ಯೋ ಅನ್ನಿಸ್ತು. ಹೋಗಿ ಕರ್ಕೊಂಡು ಬಾರೋ. ಬೇಕಾದ್ರೆ ಅವಳೇ ಬರಲಿ. ಈ ಹಠ ಮಾರಿತನ ಸಾಕು. ದಾಂಪತ್ಯ ಅಂದ್ರೆ ಏನು ಅಂತ ತಿಳ್ಕೊಂಡೆ. ಸಹನೆ ಬೇಕು ಸಹನೆ. ಸಹನೇನೇ ದೊಡ್ಡ ಧರ್ಮ. ಇಲ್ಲಿ ಅವ್ರ ಹಾಗೆ ಗಂಡ ಗೊರಕೆ ಹೊಡೆದ ಅಂತ ಡೈವೋರ್ಸ್ ಮಾಡೋಕ್ಕಾಗತ್ತಾ? ನಾವೆಲ್ಲಿದ್ರು ಇಂಡಿಯನ್ಸ್ ಅನ್ನೋದ್ರು ಮರಿಬೇಡ. ನಂಗೆ ತಲೆ ಕೆಟ್ಟ ಹೋಗಿದೆ. ಆ ತಲೆ ಪಕ್ಕಕ್ಕಿಟ್ಟು ಹೃದಯದಿಂದ ಯೋಚನೆ ಮಾಡು. ಅಂಥ ಒಳ್ಳೆ ಹುಡುಗಿ ಜೊತೆ ನಾನು ಬಾಳ್ವೆ ಮಾಡೋಕ್ಕಾಗೋದಿಲ್ಲ ನಿನಗೆ ಅಂದರೆ ನನ್ನ ಗೊತ್ತಿದೆಯೋ? ಇಂಥ ಗೈಯಾಡಿ ಜೊತೆ ನಾನು ಏಗ್ತಾ ಇದ್ದೀನಲ್ಲ. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ತಟ್ಟಿ ಸೋ ಸೋ ಕಾಫಿ ಕುಡಿಯಮ್ಮ ಅಂತ ಹೇಳಿದೆ ಹೋದರೆ ಸಿಟ್ಟು ಮಾಡ್ಕೊಂಬಿಡ್ತಾಳೆ. ತಮಾಷೆ ಸಾಕು ಶ್ರೀ. ತಮಾಷೆ ಅಲ್ಲಯ್ಯ, ನಾನು ಇಂಡಿಯಾದಲ್ಲಿ 25 ವರ್ಷ, ಅಮೆರಿಕಾದಲ್ಲಿ 25 ವರ್ಷ ಇದ್ದವನು. ನನ್ನ ಮಗಳು ಅದು ಯಾವುದು ಬಿಳಿ ಜಿರಳೆಗೆ ಮುತ್ಕೊಡೋದನ್ನ ನನ್ನ ಕಣ್ಣಾರೆ ನೋಡಿಕೊಂಡು ಸುಮ್ಮನಿದ್ದೀನಿ. ಅಂಥದ್ರಲ್ಲಿ ಅಂಥ ಒಳ್ಳೆ ಹುಡುಗಿನ ಯಾಕೆ ಹೇಳಕ್ಕೆ ಗೊತ್ತಿ? ಯು ಡೋಂಟ್ ನೋ ಶ್ರೀ, ಯು ಡೋಂಟ್ ನೋ ಹರ್. ನನಗೆಲ್ಲ ಗೊತ್ತಿದೆ ಸುಮ್ಮನಿರಯ್ಯ, ಯಾವುದೋ ಕ್ಯಾಸೆಟ್ ಅಂತೆ. ಅಡುಗುಲಜ್ಜಿ ಕತೆ ಇದ್ದಾಗಿದೆ. ನೋಡು ಶಶಾಂಕ್, ಒಂದು ವಿಷಯ ಹೇಳ್ತೀನಿ. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಬಹಳ ಪ್ರೊಟೆಕ್ಷನ್ ಇದೆ. ನೀನು ಇನ್ನು ತಡ ಮಾಡಿದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗಬಹುದು. ಆಮೇಲೆ ಭೂಮಿಕಾ ಬೇಕು ಅಂದರೂ ಸಿಗದೆ ಹೋಗಬಹುದು. ಹಲೋ 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 ಭೂಮಿಕಾ, ಶಶಾಂಕ್ ಯೋ. ಹಲೋ ಹಲೋ Dave, guess what? We blew up a Cisco at Boeing. You're kidding. Take a look at this. Wow. It's great. Keep up the good work. Yeah. Hi, Dave. Hi, Dave. Hi, Shash. Diana, Surya was never wrong. I'm so happy to him for finding me Shash. He only calls me just once a week to check on how you're doing in your career. And I tell him you're doing great. Thanks, Diana. Okay, Shash, I got to run. Okay. Bye. See you later. Bye, Dave. Talking about Surya, Diana. How's he doing? Well, he's in India, feeling down. Why don't you call him, Shash? Hello? Hello? ಶಶಾಂಕ್. ಸೂರ್ಯ, ಐಮ್ ಸಾರಿ. ಬಿಡೋ, ಹೇಗಿದೆಯೋ? ನಾನು ಬಂದಾಗ್ಲಿಂದ ಒಂದು ನಿಮಿಷ ನಾನು ಈ ಫೋನ್ ಕಾಲ್ಗೆ ಅಂತ ಕಾಯ್ತಿದ್ದೆ ಕಣೋ. ಭೂಮಿ ಆಗಿದ್ದಾಳೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ಅವಳೀಗ ನನ್ನ ಜೊತೆಲಿಲ್ಲ. ವಾಟ್? ನಿನ್ ಜೊತೆ, ಭೂಮಿಕನ್ ಜೊತೆ ನಾನು ತಪ್ಪಾಗಿ ನಡ್ಕೊಂಡೆ. ಅವಳು ನನ್ನ ಪಿಟ್ಟೋಟೋದ್ಲು. ಐಮ್ ಸಾರಿ, ಎಲ್ಲ ನನಗೆ ನೆನೆಕಡು. ನಾನು ಬರೀ ಬರಲೇಬಾರ್ದಿತ್ತು. ಇಲ್ಲ ಸೂರ್ಯ, ತಪ್ಪೆಲ್ಲ ನಂದೆ. ನಾನು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಈಗ ನನಗೆ ಇಂಡಿಯಾ, ಇಂಡಿಯನ್ ವ್ಯಾಲ್ಯೂಸ್ ಅರ್ಥ ಆಗ್ತಾ ಇದೆ. ಆದ್ರೆ ನೀನು ಭೂಮಿಕಾ ಇಲ್ಲದೆ ನಾನು ಇನ್ಕಂಪ್ಲೀಟ್ ಅನ್ನಿಸ್ತಾ ಇದೆ.
don't know what to do. No, 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 Shank. No, no, don't worry. Okay? No, no. ಹೇಗೆ ಇದ್ರು ಅಮೆರಿಕಾಗೆ ಬಿಸ್ನೆಸ್ ಮೇಲೆ ನಾನು ಮುಂದಿನ ತಿಂಗಳು ಬರಬೇಕಾಗಿತ್ತು. ಅದನ್ನು ಪ್ರೀಪೋನ್ ಮಾಡಿಕೊಂಡು ಆದಷ್ಟು ಬೇಗ ಬರ್ತೀನಿ. ಲೆಟ್ ಅಸ್ ಸಾರ್ಟ್ ಥಿಂಗ್ಸ್ ಔಟ್. ಎಲ್ಲ ಸರಿ ಹೋಗುತ್ತೆ ಕಣೋ. ನೋಡು, ನಾನು ಬರೋವರೆಗೂ ನೀನು ದುಡುಕ್ಬಿಟ್ಟು ಯಾವ ತೀರ್ಮಾನ ತಗೋಬೇಡ. ಓಕೆ ಬೇಗಪ್ಪ. ಟೇಕ್ ಕೇರ್ ಶಶಾಂಕ್. ಥ್ಯಾಂಕ್ ಯು. I just wanted to ask you something. It might sound funny, but what's the secret of your togetherness? Love, sharing, respect to one another, mm-hmm. and trust. How long have you been together? 40 years. 40 years? 40. 40 years? Yeah. Since I was a young girl and he was a young man. Thank you. ಹಲೋ ಹಲೋ ಸಶಾಂಕ್, ನಾನು ಸೂರ್ಯ ಮಾತಾಡ್ತಿದ್ದೀನಿ, ನಿಮ್ಮೂರು ಏರ್ಪೋರ್ಟ್ ಇಂದ. ಈಗ ಲಗೇಜ್ ಕ್ಲಿಯರ್ ಮಾಡ್ಕೊಂಡು ಮಾಮೂಲ್ ತರ ಕ್ಯಾಬ್ ಇಟ್ಕೊಂಡ್ ಬಂದ್ಬಿಡ. ನೋ ನೋ ನೋ, ಪ್ಲೀಸ್ ವೇಟ್ ಮಾಡು. ಎಸ್, ಐ ಆಮ್ ಸೋ ಎಕ್ಸೈಟೆಡ್, ಐ ವಾಂಟ್ ಟು ಕಮ್ ಅಂಡ್ ಗೆಟ್ ಯು ಪರ್ಸನಲಿ. ಇಲ್ಲೇ ಇದ್ರೆ ಲಗೇಜ್ ಯಾರೋ ಕ್ಲಿಯರ್ ಮಾಡ್ತಾರೆ. ಲಗೇಜ್ ಕ್ಲಿಯರ್ ಮಾಡ್ಕೊಂಡು ಎದುರು ರಿಸೆಪ್ಷನ್ ಇದೆಯಲ್ಲ, ಅಲ್ಲಿ ಕಾಯ್ತಿರ್ತೀನಿ ಬಾ. ಖಂಡಿತ ಬಂದೇ ಬರ್ತೀನಿ. ಎಸ್, ಪ್ಲೀಸ್ ವೇಟ್ ಫಾರ್ ಮಿ ಸೂರ್ಯ, ಪ್ಲೀಸ್ ವೇಟ್ ಫಾರ್ ಮಿ, ಐ ಆಮ್ ಕಮಿಂಗ್ ರೈಟ್ ನೌ. ಎಸ್ ಎಸ್ ಯಾ ಯಾ ಓಕೆ. Okay. There's an urgent message for Mr. Surya, passenger who has arrived on a Bombay-San Francisco flight. You're requested to contact the information center immediately. I repeat, Mr. Surya, there's an urgent message for you. Please contact the information center immediately. Hi, I'm Surya. Shashank. Shashank? It's 207. Right down the hall, second door. Thanks. Thank you.
Are you Mr. Shishank's family? Yeah. I'm Dr. Savage. I've been taking care of him. You know, he sustained a tremendous injury, and it looks pretty bad. We're not out of the woods by any stretch of the imagination, but he seems to be brave, and we're making some progress here. Can we have a look at him? Now, you can't see him in the intensive care unit, but if you wait in the waiting room there, the nurse will notify you on the intercom when he's moved to another ward. Okay. And he's stabilized. The waiting room's right down there. Thanks. Okay? Yeah, that's right. I understand. We won't take much time. But you mentioned it. Shashank. I'm sorry. Don't disturb him. He needs his rest. ಇವತ್ತು ಅಮಾವಾಸ್ಯೆ, ಚಂದ್ರ ಇಲ್ಲ. ನೀನ್ ಬೇಕಾರ ಹೋಗು, ನಾನ್ ಮಾತ್ರ ಈ ಜನ್ಮದಲ್ಲಿ ಇಂಡಿಯಾಗೆ ಮತ್ತೆ ಬರಲ್ಲ.
ನನ್ನ ಪರಿಸ್ಥಿತಿ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ. ಈ ಪೊಲೀಸು, ಲಾಯರು, ಇನ್ಶೂರೆನ್ಸ್, ಟಾರ್ಚರ್ ಎಲ್ಲ ನೀನೊಬ್ನೇ ನಿಭಾಯಿಸ್ಬಿಟ್ಟೆ. ನಿನಗೆ ತುಂಬಾ ತೊಂದರೆ ಆಯ್ತು ಅಂತ ಕಾಣುತ್ತೆ. ಮುಂದಿನೆಲ್ಲ ಹೇಗೋ ಆಗೋಗ್ಬಿಡುತ್ತೆ. ನೀನು ಹೊರಡು. ಇಂಡಿಯಾದಲ್ಲಿ ನಿನಗೆ ತುಂಬಾ ಕೆಲಸ ಇದೆ ಅಂತ ಕಾಣುತ್ತೆ. ನಿನಗೂ ಟಿಕೆಟ್ ಬುಕ್ ಮಾಡಿದ್ದೀನಿ. ಆಗ್ಲೇ ಒಬ್ಬ ಫ್ರೆಂಡನ್ನು ಕಳ್ಕೊಂಡಿದ್ದೀನಿ, ಇನ್ನೊಬ್ಬ ಫ್ರೆಂಡನ್ನು ಹಿಂದೆ ಕಳ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ಇಂಡಿಯಾಗೆ ಬಂದ್ಬಿಡು. ನಿನ್ ಕಣ್ಣೀರನ್ನು ನನ್ನಿಂದ ನೋಡಕ್ಕಾಗ್ತಿಲ್ಲ. ನೀನು ಮೊದಲು ತರಬೇಕು. ಐ ವಾಂಟ್ ದ ಸ್ಮೈಲ್ ಬ್ಯಾಕ್ ಆನ್ ಯುವರ್ ಫೇಸ್. ಪ್ಲೀಸ್ ಯಾರು ಮಾಡಿ ಧೈರ್ಯ ತಗೋ. ಎಲ್ಲಿಂದ ಧೈರ್ಯ ತಂದ್ಕೊಳ್ಳೋ? ಸುತ್ತಲು ಕಗ್ಗತ್ಲು ಎಲ್ಲ ಬಾಗ್ಲು ಮುಚ್ಚಿಬಿಟ್ಟಿದೆ ಸೂರ್ಯ. ಇಲ್ಲ ಭೂಮಿ, ಜೀವನದಲ್ಲಿ ಯಾವತ್ತೂ ಎಲ್ಲಾ ಬಾಗಿಲುಗಳು ಒಟ್ಟಿಗೆ ಮುಚ್ಚೋದಿಲ್ಲ. ಒಂದು ಸಣ್ಣ ಕಿಟಕಿ ನಾರು ತೆಗೆದಿರುತ್ತೆ, ಅದು ನಾವು ಹುಡುಕ್ಬೇಕಷ್ಟೇ. ರಾತ್ರಿ ಆಯ್ತು ಅಂತ ಕತ್ಲೆಗೆ ಎದುರ್ಕೊಂಡ್ರೆ ನಕ್ಷತ್ರಗಳನ್ನ ನೋಡೋ ಭಾಗ್ಯ ನಾವು ಕಳ್ಕೊಂಡ್ಬಿಡ್ತೀವಿ. ನೋಡು ಭೂಮಿ, ಹೇಗಾದ್ರೂ ಏನಾದ್ರೂ ಮಾಡಿ ನೀನು ಈ ನೋವಿನ ಕಡಲನ್ನ ದಾಟಲೇಬೇಕು. ಪ್ಲೀಸ್ ಕಮ್ ಟು ಇಂಡಿಯಾ. ಅಲ್ಲವೆಲ್ಲ ಇದ್ದೀವಿ, ನಾನಿದ್ದೀನಿ, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮವರು ಅಂತ ಜನ ಇದ್ದಾರೆ. ಬೇಡ ಸೂರ್ಯ, ಬೇಡ. ಈ ಸ್ಥಿತಿಯಲ್ಲಿ ಬರೋಕೆ ಐ ಸ್ಕೇರ್ಡ್. ವಿಧವೆ ಪಟ್ಟ ಕಟ್ಕೊಂಡು ನಾನು ಅಲ್ಲಿಗೆ ಹೇಗೆ ಬರಲಿ ಹೇಳು? ನಮ್ಮ ಸೋದರತ್ತೆ ಪಟ್ಟ ಕಷ್ಟ ನಿನಗೆ ಗೊತ್ತಿಲ್ವಾ? ಅವ್ರ ಆತ್ಮಹತ್ಯೆ ಕಾರಣ ಆನ್ಲೈನ್ ಸೊಸೈಟಿ ಕಣೋ. ಸಂಪ್ರದಾಯದ ಹೆಸರಿನಲ್ಲಿ ನನ್ನನ್ನು ಹುರ್ತಿ ಎಂದು ಬಿಡ್ತಾರೆ. ಮತ್ತೆ ಮತ್ತೆ ವಿಧವೆ ವಿಧವೆ ಅನ್ಬೇಡ ಭೂಮಿ. ಸರಿ, ವಿಧವೆ ಆಗ್ಬೇಡ, ನನ್ ಗೆಳತಿ ಆಗ್ಬಾ, ನನ್ ಬಾಳ ಸಂಗಾತಿ ಆಗ್ಬಾ. ಸೂರ್ಯ, ವಾಟ್ ಐ ಮೀನ್ ಟು ವಾಸ್ ಭೂಮಿ, ನಾನ್ ಏನು ಹೇಳಕ್ ಬಯಸ್ತಿದ್ದೀನಿ ಅಂದ್ರೆ ನನ್ನಿಂದ ನಿನ್ ಈ ತರ ನೋಡಕ್ ಆಗ್ತಿಲ್ಲ ಭೂಮಿ. ಐ ಕೇರ್ ಫಾರ್ ಯು ಸೋ ಮಚ್. ಅದಕ್ಕೆ ನಾನು ಈ ತರ ಜೋರಾಗಿ ಹೇಳು. ಕೆಲವು ದಂಡ ಹುಡುಗಿರಿಗೆ ಕಿವಿ ಕೇಳಿಸಲ್ಲ. ನೀನ್ ಕೂಗಿ ಹೇಳಿದ್ರೆ ಅವ್ರಿಗೆ ಅರ್ಥವಾಗೋದು. ಸೂರ್ಯನಿಗೂ ಭೂಮಿಗೂ ಹೇಗೋ ಮದ್ವೆ ಸಾಧ್ಯ. ನಾನು ಹಳೆ ಭೂಮಿಕಾ ಅಲ್ಲ. ಬದುಕು ನನಗೆ ತುಂಬ ಪಾಠ ಕಲಿಸ್ಬಿಟ್ಟಿದೆ ಕಣ. ಎಲ್ಲ ಸಮಸ್ಯೆಗೂ ಮದುವೆನೇ ಪರಿಹಾರ ಅಲ್ಲ. ಸೂರ್ಯ, ನಾನು ತುಂಬ ದಣದ್ಬಿಟ್ಟಿದ್ದೀನಿ ಕಣ. ಮತ್ತೆ ಮದುವೆಯನ್ನು ಅಗ್ನಿಕುಂಡದಲ್ಲಿ ನನ್ನನ್ನು ಹಾದು ಹೋಗು ಅಂತ ಹೇಳ್ಬೇಡ. ಯಾಕೋ ಗೊತ್ತಿಲ್ಲ, ನಿನ್ನ ಗಂಡ ಅಂತ ಕಲ್ಪಿಸ್ಕೊಡಕ್ ಆಗ್ತಿಲ್ಲ ಕಣ. ಎನಿವೇ, ಭಾನುವಾರ ಬೆಳಗ್ಗೆ 10 ವರೆಗೆ ಫ್ಲೈಟು, ನಿನಗೋಸ್ಕರ ಕಾಯ್ತಿರ್ತೀನಿ. Good opportunity. You need someone to share your feelings and your burdens with. Manushya yavaglu tabline avana dukkhagalige bere yallu uttra sigalla. Surya must come to America. You should not go to India. America nu great alla, India nu great alla, manushya great. Iga kala badalagide, avana madhve madkoladralli tappenilla. ನನಗನ್ಸುತ್ತೆ ಸೂರ್ಯನ ಮೊದಲನೇ ಆಸೆನೆ ಶಶಾಂಕನ ಕೊನೆ ಆಸೆ ಆಗಿತ್ತು ಅಂತ. ನಿನಗೆ ನಿಜವಾದ ಗುರು, ಮಾರ್ಗದರ್ಶಿ ಅಂದ್ರೆ ನಿನ್ನ ಮನಸ್ಸಾಕ್ಷಿ.
ಎಕ್ಸ್ಕ್ಯೂಸ್ ಮೀ, ನೀವು ನನ್ನ ಸೀಟಲ್ಲಿ ಕೂತಿದ್ದೀರಾ ಅನ್ಸುತ್ತೆ. ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಸೂರ್ಯನ ಬೆಳಕು ಬಂದ್ರೇನೆ ಭೂಮಿ ಚೈತನ್ಯ ಬರೋದು, ಸೂರ್ಯನ ಬಿಟ್ಟು ಬದುಕೋ ಶಕ್ತಿ ಭೂಮಿಗೆಲ್ಲಿದೆ ಹೇಳು. ಸೂರ್ಯ, ನಾನು ನಿನ್ನ ಥರ ಆಗ್ಬೇಕು. ಕ್ಯಾನ್ ಯು ಗೈಡ್ ಮೀ? ನಾನು ದೊಡ್ಡ ಸಾಧನೆ ಮಾಡಬೇಕು ನಮ್ಮೂರಿನಲ್ಲೇ. ಐ ವಾಂಟ್ ಟು ಬಿ ಎ ಸ್ಟ್ರಾಂಗ್ ಇಂಡಿವಿಜುವಲ್. ಬಟ್ ನಾನು ನಿನ್ನ ಮದುವೆ ಆಗೋಲ್ಲ ಸೂರ್ಯ. ಐ ಆಮ್ ಸಾರಿ, ಬೇಡ. ನಮ್ಮ ಸಂಬಂಧ ಹೀಗೆ ಇರಲಿ.